ಎರೆ ಉಳಿದ ಮಾತ್ ಹೇಳ್ ರೀ ಎರೆಹುಳು ರೈತನ ಮಿತ್ರ ಎಲ್ಲರಿಗೂ ಗೊತ್ತು ಬಟ್ ಎರೆವಳು ಕೈಯಲ್ಲಿ ಹಿಡ್ಕೊಂಡು ಯೂರಿಯಾ ಡಿ ಎ ಪಿ ಹಾಕ್ರೆ ಸತ್ತ ಹೋಗ್ತದೆ ಎರೆಯುಳು ಸೊ ನಮ್ಗೆ ಯೂರಿಯಾ ಡಿ ಎ ಪಿ ಮಿತ್ರನ ಶತ್ರುನ ನಾವು ಅಂದ್ಕರಿನ ಒಂದು ಇಪ್ಪತ್ತೊಂದು ತಂದಿವಿ ರೀ ಕೋಳಿನ ಒಂದು ಇಪ್ಪತ್ತಿದಾವೆ ಪಾರಿವಾಳ ಒಂದು ಮೂವತ್ತಿದಾವೆ ಆಕಳು ಒಂದ್ ಐದಾವ್ರಿ ನಾಯಿ ಒಂದಿವೆ ಅದಕ್ಕೆ ನಾನು ಗ್ರೋತ್ ಪ್ರಮೋಟರ್ ಜೀವಾಮೃತ ಯೂಸ್ ಮಾಡ್ತೀನಿ ರೀ ನೀವು ಕೊಟ್ಟಿದ್ದು ಡಬ್ಲ್ಯೂ ಡಿ ಸಿ ಅದ ಅದನ್ನ ಯೂಸ್ ಮಾಡ್ತೀನಿ ಆಮೇಲೆ ಗೋಕೃಪ ಅಮೃತ ಇದೆ ಅದನ್ನು ಯೂಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ಗೋನಂದ ಜಲ ಅಂತ ಮಾಡ್ತೇವ್ರಿ ಸತ್ತ ಹಸು ಅಥವಾ ಕುರಿ ಮರಿ ನಾಯಿ ಮರಿ ಏನಾದ್ರು ಸತ್ತಿರುತ್ತಲ್ಲ ಅದ್ರಿಂದನು ಔಷಧಿ ತಯಾರು ಅಂದಾಜು ಒಂದು ಟ್ರೆಂಚ್ ಏನಾದ್ರು ತುಮ್ಕುಂತೂ ಒಂದು ಮಳೆಗಾಲದಲ್ಲಿ ಹತ್ತು ಸಾವಿರ ಲೀಟರ್ ಶೇಖರಣೆ ಆಗುತ್ತೆ ಆಗುತ್ತೆ ಅಂತ ಇಂತ ನಮ್ಮ ಹತ್ರ ಎರಡ್ ನೂರು ಟ್ರೆಂಚಸ್ ಅವ ಬರೀ ನಾಲ್ಕು ಎಕರೆ ಅಲ್ಲಿ ಎರಡ್ ನೂರು ಟ್ರೆಂಚಸ್ ಎಷ್ಟು ನೀರ್ ಶೇಖರಣೆ ಕೃಷಿ ಪದ್ಧತಿನ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ ಇಂಗ್ಲೀಷ್ ಅಲ್ಲಿ ಇನ್ನೊಂದು ಡೂ ನಥಿಂಗ್ ಫಾರ್ಮಿಂಗ್ ಅಂತ ಅಂದ್ರೆ ಏನೂ ಮಾಡದೆ ಇರೋ ಕೃಷಿನೇ ನೈಸರ್ಗಿಕ ಮುಂಚೆಯಿಂದನೂ ನಮ್ ತಂದೆಯವರು ಹೇಳ್ಕೊಂಡ್ ಬಂದಿದ್ದು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬೇಡ ನೀನ್ ಬೇರೆಯವ್ರಿಗೆ ಕೆಲಸ ಕೊಡು ಇಷ್ಟು ಹೇಳಿದ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ನಾವು ಒಂದು ವಿಶೇಷವಾದ ತೋಟದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಈ ಮೈಸೂರು ಮಂಗಳೂರು ಬೆಂಗಳೂರು ಸೈಡ್ ನಲ್ಲಿ ಹಲವಾರು ತರದ ತೋಟಗಳು ಡೆವಲಪ್ ಮಾಡಿರ್ತಾರೆ ಅದರಲ್ಲಿ ಅಭಿವೃದ್ಧಿಯನ್ನು ಕಂಡಿರ್ತಾರೆ ಇದು ಯಾದಗಿರಿ ಭಾಗದಲ್ಲಿರುವಂತಹ ತೋಟ ಬಿಸಿಲು ತೋಟ ಇಲ್ಲೂ ಕೂಡ ಒಂದು ಉತ್ತಮವಾದಂತ ತೋಟ ನಿರ್ಮಾಣ ಮಾಡಿದ್ದಾರೆ ಅವರು ಯಾರು ಯಾವ ರೀತಿ ಮಾಡಿದರೆ ಎಲ್ಲ ಮಾಹಿತಿನೂ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ತೋಟಕ್ಕೆ ಸುಮಾರು ದಿನದಿಂದ ಬರ್ಬೇಕಂತ ಆಸೆ ಇತ್ತು ಇವತ್ತು ನೀವು ಅವಕಾಶ ಕೊಟ್ಟರೆ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು ಚಾನಲ್ ಕಡೆಯಿಂದ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ವಿಶ್ವಶಂಕರ್ ಶಿವರಾಯ ಅಂತ ನಮ್ಮ ತೋಟ ಇರೋದು ಎಲೇರಿ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ನೀವೇನಾದ್ರೂ ನಮ್ಮ ತೋಟಕ್ಕೆ ಬರ್ಬೇಕಂದ್ರೆ ಇದು ಯಾದಗಿರಿ ರಾಯಚೂರು ಹೈವೇಯಿಂದ ಮೈಲಾಪುರ್ ಮೈಲಾರಲಿಂಗೇಶ್ವರ ಟೆಂಪಲ್ ಎಲ್ಲರಿಗೂ ಗೊತ್ತು ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ಎನ್ ಇಂದ ಒಂದು ಏಳು ಕಿಲೋಮೀಟರ್ ಇದೆ ನಮ್ಮ ತೋಟ ಮ್ಯಾಪ್ಸ್ ಅಲ್ಲಿನೂ ಇದೆ ನವ ನಂದಿ ಫಾರ್ಮ್ ಅಂತಾನೂ ನೋಡಬಹುದು ಅಂದ್ರೆ ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ಗುರ್ಮಿಟ್ಕಲ್ ತಾಲೂಕು ಗ್ರಾಮ ಮತ್ತೆ ಎಲೇರಿ ಇಲ್ಲ ಎಲೇರಿ ಊರಿಂದ ನಾಲ್ಕು ಕಿಲೋಮೀಟರ್ ದೂರ ದೂರದಲ್ಲಿದೆ ಫಾರ್ಮ್ ನ ತುಂಬಾ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಮಾಡಿದಾರೆ ಸರ್ ನಿಮ್ ಫಾರ್ಮ್ ನ ಮಾಡಬೇಕಂತ ಯಾವ ರೀತಿ ಐಡಿಯಾ ಬಂತು ನಿಮ್ಮ ಕ್ವಾ ಕ್ವಾಲಿಫಿಕೇಶನ್ ಏನಾಗಿದೆ ಈ ಫೀಲ್ಡಿಗೆ ಯಾವ ರೀತಿ ಬಂದಿರ ಅದ್ರ ಬಗ್ಗೆ ಒಂದು ಮಾಹಿತಿ ನಾನು ಎಮ್ ಕಾಮ್ ಎಕ್ಸಾಮ್ ಬರ್ದೇನ ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ಗೋಸ್ಕರ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ರಿಸಲ್ಟ್ ಬಂದಿಲ್ಲ ಇನ್ನು ನಂತರ ಎಮ್ ಕಾಮ್ ಮುಗಿದ್ಮೇಲೆ ನಾನು ಇನ್ನು ಪಿ ಎಚ್ ಡಿ ಮಾಡ್ಬೇಕಂತಾನು ಅನ್ಕೊಂಡಿದೀನಿ ಜೊತೇಲಿ ನಾನು ಬಿ ಕಾಮ್ ಫೈನಲ್ ಇಯರ್ ಇದ್ದಾಗಿಂದ ನಾನು ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ನಾನು ಅದರಲ್ಲಿ ಸ್ಟಾರ್ಟ್ ಮಾಡಿದ್ದು ಮುಂಚೆ ನನಗೆ ನಮ್ಮ ಮೂರುವರೆ ವರ್ಷ ಆಯಿತು ನಾನು ಶುರು ಮಾಡಿ ಮೂರುವರೆ ವರ್ಷದಕ್ಕಿಂತ ಮುಂಚೆ ನಮ್ಮ ಒಲೆಯಲ್ಲೇ ಗೊತ್ತಿರಲಿಲ್ಲ ಕುಂಟೆ ಅಂದರೆ ಗೊತ್ತಿಲ್ಲ ಟಿಲ್ಲರ್ ಅಂದರೆ ಗೊತ್ತಿಲ್ಲ ಏನೂ ನಾಲೆಜ್ ಇರಲಿಲ್ಲ ನಮ್ಮ ಆ್ಯಕ್ಚುಲಿ ನನಗೇನಿತ್ತರೆ ನಮ್ಮ ಮುಂಚೆಯಿಂದನೂ ನಮ್ಮ ತಂದೆಯವ್ರು ಹೇಳ್ಕೊಂಡು ಬಂದಿದ್ದು ಬೇರೆಯವ್ರ ಕೈ ಕೆಳ ಕೆಲಸ ಮಾಡಬೇಡ ನೀನು ಬೇರೆಯವ್ರಿಗೆ ಕೆಲಸ ಕೊಡು ಇಷ್ಟು ಹೇಳಿದ್ರೆ ನಾನು ಬಿಸ್ನೆಸ್ ಮಾಡೋಣ ಏನೋ ಮಾಡೋಣ ಅಂತ ಒಟ್ಟು ಆ ಥರ ತಲೆಯಲ್ಲಿ ರೀ ನನಗೆ ಆ್ಯಕ್ಚುಲಿ ತೋಟದ ಬಗ್ಗೆ ಆಸಕ್ತಿ ಅವೆಲ್ಲ ಮಾಡಿದ್ದು ನಮ್ಮ ತಂದೆ ತಾಯಿನೇ ನಮ್ಗೆ ಇಷ್ಟ ಇಲ್ಲ ಶುರುಗೆ ಶುರುವೇ ಕ್ಲಾಸಸ್ಗೆ ಕರ್ಕೊಂಡೋಗಿ ಹೋಗಿ ರೀ ರೈತರು ಒಂದೊಂದು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ರೈತರ ತೋಟದಲ್ಲಿ ಅವರೆಲ್ಲ ಏನು ಮಾಡ್ತಾರೆ ನೈಸರ್ಗಿಕ ಕೃಷಿ ಬಗ್ಗೆ ಸಾವಯವ ಕೃಷಿ ಯಾವ ಥರ ಮಾಡಬೇಕು ಆ ತರ ಕ್ಲಾಸಸ್ ಇತ್ತು ಅಲ್ಲಿಂದ ಹೋಗ್ತಾ ಎರಡು ಕ್ಲಾಸ್ ಬೋರ್ ಆಗ್ತಿತ್ರಿ ಆಮೇಲೆ ಮೂರನೇ ಕ್ಲಾಸ್ ನಾವೇ ಇಷ್ಟಪಟ್ಟು ಇಂಟ್ರೆಸ್ಟ್ ಬಂದು ಅಲ್ಲಿಂದ ನಾವು ತೋಟ ಸ್ಟಾರ್ಟ್ ಮಾಡಿದ್ರಿ ಟ್ರೈನಿಂಗ್ ಎಲ್ಲ ಹೋಗಿ ಟ್ರೈನಿಂಗ್ ಹೋಗಿವ್ರಿ ಒಂದು ನಾಲ್ಕೈದು ಕಡೆ ರೈತರ ಹತ್ರ ಹೋಗಿ ಈಗ ಆಲ್ರೆಡಿ ಯಾರ್ಯಾರು ಮಾಡಿದ್ದಾರೆ ನೈಸರ್ಗಿಕ ಕೃಷಿ ಯಾರ್ಯಾರು ಮಾಡಿದ್ದಾರೆ ಹೋಗಿ ಅವ್ರು ಹೆಂಗ್ ಮಾಡಿದಾರೆ ಅವ್ರ ಪ್ರಾಬ್ಲಮ್ಸ್ ಏನೇನಾಯ್ತು ಅವ್ರು ಮಾಡ್ಬೇಕಾದಾಗ ನಾವೇನೇನು ತಪ್ಪ ಮಾಡಬಾರ್ದು ಅವೆಲ್ಲ ತಿಳ್ಕೊಂಡು ಆ ಥರ ಒಂದೊಂದು ದಿವಸದ ಶಿಬಿರ ಇರುತ್ತೆ ಮೂರು ದಿವ್ಸದ್ದಿರುತ್ತೆ ಆ ಆತರ ಅಟೆಂಡ್ ಮಾಡಿವ್ರಿ ಅಲ್ಲಿಂದ ನಾಲೆಜ್ ಅಲ್ಲಿಂದ ಒಂದು ಹತ್ತು ಪರ್ಸೆಂಟ್ ನಾವು ತಗೊಂಡಿವಿ ನಮ್ ಎಕ್ಸ್ಪೀರಿಯನ್ಸ್ ಏನಾದ್ರೆ ಅದು ತೊಂಬತ್ ಪರ್ಸೆಂಟ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಅದು ತೊಂಬತ್ ಪರ್ಸೆಂಟ್ ನಮ್ಗ ಅದೇ ಪಾಠ ಹೇಳ್ಕೊಡುತ್ತೆ ಇದೆ ತೋಟ ಬಗ್ಗೆ ಸ್ವಲ್ಪ ನಮ್ದು ಟೋಟಲ್ ಆಗಿ ಒಂದು ಎಕರೆ ಹೊಲ ಇದೆ ಆ ಎಪ್ಪ ಎಕರೆ ಹೊಲದಲ್ಲಿ ಇದು ನಮ್ದು ಒಂಥರ ಅನ್ಫರ್ಟೈಲ್ ಲ್ಯಾಂಡ್ ಅಷ್ಟು ಸತ್ವ ಇಲ್ಲ ಈ ಈ ಲ್ಯಾಂಡ್ ಅಲ್ಲಿ ನಮ್ಮ ಇದು ಜೀರೋ ಪಾಯಿಂಟ್ ಟೂ ಸಾಯಿಲ್ ಕಾರ್ಬನ್ ಇದೆ ಬೇರೆ ಎಲ್ಲ ಗದ್ದೆ ಇದೆ ಆಮೇಲೆ ಇದು ಕರಿಮಣ್ಣಿದೆ ಎಲ್ಲ ಚೆನ್ನಾಗಿದೆ ಇದು ಸ್ವಲ್ಪ ಚೆನ್ನಾಗಿರಲಿಲ್ಲ ಆಮೇಲೆ ನಾವು ತೋಟಗಾರಿಕೆ ಬೆಳೆ ಹಾಕ್ಬೇಕಂದ್ರೆ ರೆಡ್ ಸಾಯಿಲ್ ಬೇಕು ಇದು ರೆಡ್ ಸಾಯಿಲ್ ಇದೆ ರೆಡ್ ಸಾಯಿಲ್ ಆಮೇಲೆ ಉಸುಗು ಮಿಶ್ರಿತ ರೆಡ್ ಸಾಯಿಲ್ ಇದೆ ಸೂಕ್ತ ಇಲ್ಲೊಂದು ಹನ್ನೆರಡು ಎಕರೆ ಇದೆ ಇಲ್ಲಿ ಒಂದು ಹನ್ನೆರಡು ಎಕರೆ ಇದೆ ಇದ್ರಲ್ಲಿ ಒಂದು ನಾಲ್ಕು ಎಕರೆ ನಾವು ಮೂರುವರೆ ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ಕೆಳಗಡೆ ಒಂದು ಆರ್ ಎಕರೆ ಈ ವರ್ಷ ಮಾಡಿದ್ವಿ ಅದಿನ್ನು ಅಷ್ಟು ನೋಡುವಂಗ ಆಗಿಲ್ಲ ಆರ್ ಎಕರೆ ಅದು ಇನ್ನೊಂದ್ ಎರಡು ವರ್ಷ ಬಿಟ್ರೆ ಮಾಗನಿ ಗಿಡ ಹಾಕಿದಿವಿ ಹಾ ಮಾಗನಿ ಹಾಕಿದೀವಿ ಇನ್ನೂ ಚಿಕ್ಕ ಚಿಕ್ಕ ಇದಾಗ ಇನ್ನೊಂದ್ ಎರಡು ವರ್ಷಕ್ಕೆ ಅದು ದೊಡ್ಡದಾಗತ್ತೆ ಈಗ ಮೂರುವರೆ ವರ್ಷದಿಂದ ನಾವು ಈ ನಾಲ್ಕ ಎಕ್ರೆನೆ ಡೆವಲಪ್ ಮಾಡ್ಕೊಂಡು ರೀ ಸರ್ ಯಾವ ಪದ್ಧತಿಲಿ ನಿಮ್ ತೋಟನ ಡೆವಲಪ್ ಮಾಡಿರಿ ಯಾವ ತರ ಅಳವಡಿಸೀರಿ ಗ್ಯಾಪಿಂಗ್ ಏನಿದೆ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಈಗ ನಾವು ನಾಲ್ಕ ಎಕರೆ ತೋಟ ಮಾಡಿರೋದು ನೈಸರ್ಗಿಕ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿ ಕೇಳಿದ್ರಲ್ರಿ ನೈಸರ್ಗಿಕ ಕೃಷಿ ಪದ್ಧತಿನ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಡೂ ನಥಿಂಗ್ ಫಾರ್ಮಿಂಗ್ ಅಂತ ಅಂದ್ರೆ ಏನೂ ಮಾಡದೆ ಇರೋಂತ ಕೃಷಿನೇ ನೈಸರ್ಗಿಕ ಕೃಷಿ ಅಂದರೆ ನಾವು ಏನು ಮಾಡ್ತೀವಿ ಎಲ್ಲ ಕಳೆ ತೆಗಿತೀವಿ ಆಮೇಲೆ ಗಿಡಕ್ಕೆ ಬೇಕಿಲ್ಲ ಅಂದ್ರೂ ಗೊಬ್ಬರ ಕೊಡ್ತಿರ್ತೀವಿ ಕೆಮಿಕಲ್ ಫಸ್ಟ್ ಪೆಸ್ಟಿಸೈಡ್ಸ್ ಹೊಡಿತಿರ್ತೀವಿ ಆ ಥರ ಸೊ ಆ ಥರ ಏನೂ ಮಾಡ್ಲಾರ್ದಂಗೆ ಡೂ ನಥಿಂಗ್ ಫಾರ್ಮಿಂಗ್ ಅಂತ ಅಂದ್ರೆ ಏನೂ ಮಾಡಿದೆ ಕೂಡೋದಲ್ಲ ಒಂದು ಈಗ ನಾನು ಆಗಿ ಹೇಳ್ತೀನಿ ನ್ಯಾಚುರಲ್ ಫಾರ್ಮಿಂಗಿಗೆ ನೀವು ಟೈಮು ಭಾಳ ಕೊಡೋದು ಬೇಕಿಲ್ಲ ರೀ ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಎರಡರಿಂದ ಮೂರು ವರ್ಷ ನೀವು ಗಿಡ ನೋಡ್ಕೊಂಡ್ರೆ ಆಮೇಲೆ ನೀವು ಅಷ್ಟೊಂದೇನು ನೋಡ್ಕೊಳಕ್ ಬರಲ್ಲ ಆಟೋಮೆಟಿಕ್ ಆಟೋಮೆಟಿಕ್ ಒಂಥರ ಕಾಡು ಕೃಷಿ ರೀ ಕಾಡ ನಮ್ ಕಾಡಿಗೆ ಯಾರು ಡ್ರಿಪ್ ಹಾಕಿಲ್ಲ ನ್ಯಾಚುರಲ್ ಆಗಿ ಬೆಳೆಯುತ್ತೆ ಗೊಬ್ಬರ ಹಾಕಲ್ಲ ಯಾರು ಹಾಕಲ್ಲ ಬಟ್ ಒಂದು ಡಿಫ್ರೆನ್ಸ್ ಕಾಡಿಗೆ ನಾಡಿಗೆ ಏನಂದ್ರೆ ಕಾಡಲ್ಲಿ ಇಂಗಳ ಆರ್ಗ್ಯಾನಿಕ್ ಕಾರ್ಬನ್ ಮೂರ್ ಪರ್ಸೆಂಟ್ ಇರುತ್ತೆ ಮಣ್ಣಲ್ಲಿ ಇಲ್ಲಿ ನಮ್ ನಾಡಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇರುತ್ತೆ ಕಾಡಲ್ಲಿ ಇಂಪ್ರೂವ್ ಇಂಪ್ರೂವ್ ಮಾಡ್ಬೇಕ್ರಿ ಬಾಳ ಕಷ್ಟದ ಕೆಲಸ ಅದು ಒಂದು ಹತ್ತು ಹತ್ ಹನ್ನೆರಡು ವರ್ಷ ಇಡಿಬೋದು ಹೇಳಕ್ ಬರಲ್ಲ ಕಾಡಲ್ಲಿ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೆ ರೀ ಏನಕ್ಕೆ ಕೆಲವೊಬ್ರು ರೈತರು ಅವ್ರ ಭೂಮಿಲೆ ಪರ್ಸೆಂಟ್ ವರೆಗೂ ಮಾಡ್ಕೊಂಡಿದ್ದಾರೆ ಸೊ ಕಾಡಲ್ಲಿ ಅದಕ್ಕಿಂತ ಜಾಸ್ತಿ ನೀವು ಇರ್ಬೋದು ಅಂದಾಜಾಗಿ ಹೇಳಿದರೆ ಮೂರ್ ಪರ್ಸೆಂಟ್ ಇರುತ್ತೆ ಅದರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ನೈನ್ಟೀನ್ ಫೋರ್ಟಿ ಸೆವೆನ್ ಆಗ್ರಿ ಅಂದ್ರೆ ಅವಾಗ ನಮ್ಮ ಎಲ್ಲಾ ಭೂಮಿಯಲ್ಲಿ ಭಾರತದ ಎಲ್ಲಾ ಭೂಮಿಯಲ್ಲಿ ಮೂರ್ ಪರ್ಸೆಂಟ್ ಇತ್ತು ಈಗ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ಕೆಮಿಕಲ್ ಬಂದು ನಮ್ಮ ಭೂಮಿ ಅಂತ ಜೀರೋ ಪಾಯಿಂಟ್ ಟೂ ಆದ್ರಿ ಅಂದ್ರೆ ಪುರಾ ಪರಿಶ್ರಮ ನಮ್ದು ಸ್ವಲ್ಪ ಜಾಸ್ತಿ ಬೇಕು ನಿಮ್ಮ ತೋಟದಲ್ಲಿ ಯಾವ ಯಾವ ಗಿಡಗಳನ್ನ ಎಷ್ಟು ಅಂತರದಲ್ಲಿ ಹಚ್ಚಿರಿ ಟೋಟಲ್ ಆಗಿ ಎಷ್ಟು ವೆರೈಟಿ ಗಿಡಗಳ್ರಿ ಇಲ್ಲಿ ನೋಡ್ರಿ ಮೂರ್ ಫೀಟ್ ಟ್ರೆಂಚ್ ಇದೆ ನಮ್ದು ಮೂರ್ ಫೀಟ್ ಟ್ರೆಂಚು ಹದಿನೆಂಟು ಫೀಟು ಬೆಡ್ ರೀ ಮತ್ತೆ ಮೂರ್ ಫೀಟ್ ಟ್ರೆಂಚು ಹದಿನೆಂಟು ಫೀಟ್ ಬೆಡ್ ಅದೇ ತರ ಆದ್ರಿ ಹೊಲ ಕಂಪ್ಲೀಟ್ ಟ್ರೆಂಚ್ ಇನ್ ಮಾತು ನಿಮ್ಗೆ ಹೇಳ್ತೇನೆ ರೀ ಇದು ಹದಿನೆಂಟು ಫೀಟ್ ಬೆಡ್ ಅಲ್ಲಿ ಏನ್ ಮಾಡಿವ್ರಿ ಮೂರ್ ಲೈನ್ ಗಿಡ ಅವ್ರಿ ನಡುವೆ ಏನಿದೆ ಫಸ್ಟ್ ಲೇಯರ್ ಗಿಡ ಅಂದ್ರೆ ಲೇಯರ್ ಪದ್ಧತಿಯಲ್ಲಿ ಸುಭಾಷ್ ಪಾಳೇಕರ್ ಮಲ್ಟಿ ಲೇಯರ್ ಪದ್ಧತಿಯಲ್ಲಿ ಅದನ್ನು ಅಳವಡಿಸಿಕೊಂಡು ಸ್ವಲ್ಪ ನಮ್ಮ ತಲೆನೂ ಸ್ವಲ್ಪ ಉಪಯೋಗಿಸ್ಕೊಂಡು ಯಾಕಂದ್ರೆ ಅದು ಎಲ್ಲಾ ಕಡೆನೂ ವರ್ಕೌಟ್ ಆಗಲ್ರಿ ಹಾಗಾಗಿ ನಮ್ಮ ಭೂಮಿಗೆ ಯಾವ ತರ ಸೂಟೇಬಲ್ ಆಗುತ್ತೆ ಆ ತರ ಮಿಡ್ಲ್ ಮಿಡ್ಲಲ್ಲಿ ಏನು ಹಾಕೊಂಡಿದೀವಿ ಫಸ್ಟ್ ಲೇಯರ್ ಗಿಡ ಯಾವ್ದಕ್ಕೆ ಸೂರ್ಯನ ಕಿರಣ ಜಾಸ್ತಿ ಬೇಕು ಯಾವ್ದಕ್ಕೆ ಆಮೇಲೆ ಗಾಳಿಗಳು ಜಾಸ್ತಿ ಬೇಕು ಅದನ್ನ ಫಸ್ಟ್ ಲೇಯರ್ ಮಿಡ್ಲಲ್ಲಿ ಹಾಕೊಂಡಿರ್ತೀವಿ ಯಾವ್ಯಾವ ಗಿಡಗಳ ಮಾವು ಆದ್ರೆ ನೇರಳೆ ಸಪೋಟ ಮರದ ಅಂಜೂರ ಇದೆ ನಾವು ನಾರ್ಮಲ್ ಅಂಜೂರ ತಿಂತೀವಲ್ಲ ಇದು ಮರದ ತರ ಆಗುತ್ತೆ ಮರದ ಅಂಜೂರ ಹಾ ಅದು ಅದು ಒಂದಾದ್ರೆ ಆಮೇಲೆ ಜಾಕ್ ಫ್ರೂಟ್ ಆದ್ರೆ ಇವು ಐದು ಗಿಡಗಳನ್ನ ಫಸ್ಟ್ ಅಲ್ಲಿ ಹಾಕೊಂಡಿರ್ತೀವಿ ಇದು ಮೂವತ್ತಾರು ಫೀಟ್ ಅಂತಾರೆ ರೀ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಮೂವತ್ತಾರು ಫೀಟ್ ಅಂತ್ರೆ ಆಮೇಲೆ ಸೆಕೆಂಡ್ ಲೇಯರ್ ಗಿಡ ಸೆಕೆಂಡ್ ಲೇಯರ್ ಗಿಡ ಅಂದ್ರೆ ಈಗ ಮೂವತ್ತಾರು ಫೀಟ್ ಇರ್ತದಲ್ರಿ ಬಹಳ ಗ್ಯಾಪ್ ಆಯ್ತು ಇದ್ರ ಮಧ್ಯದಲ್ಲಿ ಅವನ್ ಹಾಕೋತೀವ್ರಿ ಹಾ ಅವು ಏನಾಗತ್ರಿ ಇಷ್ಟು ಕಿರಣ ಬೇಕಾಗಲ್ರಿ ಸ್ವಲ್ಪ ಕಡಿಮೆ ಇರೋದು ಅದು ನಾವು ಜಾಮೂನು ಗಾವ ಗಾವ ಹಾಕೋಬಹುದ್ರಿ ಮೋಸಂಬಿ ಆರೆಂಜು ಅವನ್ನ ಹಾಕೋಬಹುದು ಆಮೇಲೆ ಸೀತಾಫಲ್ನೂ ಹಾಕೋಬಹುದ್ರಿ ಅದನ್ನು ಸ್ವಲ್ಪ ಗಿಡ ದೊಡ್ಡದಾಗೆ ಬರುತ್ತೆ ಅವು ನಾಲ್ಕು ಹಾಕ್ಬೋದು ರೀ ಆಮೇಲೆ ಆ ಕಡೆ ಈ ಕಡೆ ಮೂರನೇ ಫೋರ್ತ್ ಲೇಯರ್ ತರ್ಡ್ ಲೇಯರ್ ಆ ತರ ಗಿಡ ಹಾಕೋಬೋದು ಅದರಲ್ಲಿ ನಾವು ರೆಡ್ ಆಪಲ್ ಹಾಕೊಂಡಿವ್ರಿ ಜಾರ್ಖಂಡಲ್ಲಿ ಕಂಡು ಹಿಡಿದಾರಲ್ಲ ನಮ್ಮ ಟೆಂಪ್ರೇಚರ್ ನಮ್ಮ ಯಾದಗಿರಿ ರಾಯಚೂರು ಭಾಗ ಗೊತ್ತಿರೋ ಎರಡು ಸೀಸನು ಒಂದು ಬಿಸಿಲಿಗಾಲ ಒಂದು ಅತಿ ಬಿಸಿಲಿಗೆಗಾಲ ಸೊ ಆ ಥರ ನಮ್ಮ ಟೆಂಪ್ರೇಚರ್ಗೂ ಸೂಟೇಬಲ್ ಆಗೋಂಥ ರೆಡ್ ಕಲರ್ ಆ್ಯಪಲ್ ಬರೋ ಅಂತದೇ ಒಂದು ಹಾಕಿದ್ದೀವಿ ರೀ ಅವಂದು ನಲ್ವತ್ತು ಗಿಡಗಳಿದಾವೆ ಅವು ಹಾಕಿದಿವಿ ನುಗ್ಗೆ ಹಾಕಿದಿವಿ ಆಮೇಲೆ ಪಪ್ಪಾಯಿ ಹಾಕಿದ್ದೀವಿ ದಾಳಿಂಬ್ರೆ ಹಾಕಿದಿವಿ ಒಟ್ಟು ನಮ್ಮ ತೋಟದಲ್ಲಿ ಒಂದು ಹದಿನೈದು ವೆರೈಟಿ ಹಣ್ಣದವ್ರಿ ನೀವು ಮಾರ್ಕೆಟಲ್ಲಿ ಯಾವ್ಯಾವ ಹಣ್ಣು ನೋಡ್ತಿರಲ್ಲ ಹಾಂ ಹದಿನೈದು ವೆರೈಟಿ ಅವ್ರಿ ಎಲ್ಲ ಅದ ಈಗ ಒಂದು ಮಾವು ತಗೊಂಡ್ರೆ ನೂರಾವ್ರಿ ದಾಳಿಂಬ್ರೆ ಎಂಬತ್ತಾವ್ರಿ ಆಮೇಲೆ ಸೀತಾಫಲ ಜಾಮಣ್ಣು ನುಗ್ಗೆ ಇವು ಐವತ್ತಾವ್ರಿ ಐವತ್ತರಕ್ಕಿಂತ ಕಡಿಮೆ ಇರೋವಂಥವು ಮೋಸಂಬಿ ಆರೆಂಜು ರಾಮ್ ಫಲ ಆಮೇಲೆ ಜಾಕ್ ಫ್ರೂಟ್ ಅದ ಆಮೇಲೆ ಇದು ಆ್ಯಪಲ್ ಅಂತೇಳಿದ್ ನಾಳ್ರಿ ರೆಡ್ ಕಲರ್ ಆ್ಯಪಲ್ ಅದ ಅದ ಪಪ್ಪಾಯ ಅದ ಈ ಥರ ಸುಮಾರು ಸ್ಟಾರ್ ಫ್ರೂಟು ಬಟರ್ ಫ್ರೂಟು ಆ ಥರದ್ದು ಭಾಳ ಕಡಿಮೆ ಹಾಕಿದೀವಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮನೆಗಾಗೋಷ್ಟು ಚೆನ್ನಾಗಿ ಅದನ್ನು ಡೆವಲಪ್ ಮಾಡ್ತೀವ್ರಿ ಆಮೇಲೆ ನಿಂಬು ಇದೆ ಈ ತರ ಸ್ವಲ್ಪ ಸಮಗ್ರ ಕೃಷಿ ಪದ್ಧತಿ ಇರುವಂತ ಪದ್ಧತಿನೇ ಅಳವಡಿಸಿಕೊಂಡಿವ್ರಿ ಟೋಟಲ್ ಒಂದು ನಮ್ಮ ನಾಲ್ಕೆಕ್ರೆಯಲ್ಲಿ ಒಂದ್ ಎಂಟುನೂರ ಗಿಡ ರೀ ಏಳ್ನೂರಿಂದ ಎಂಟುನೂರ್ ಗಿಡ ಇರ್ಬೋದು ಈ ಮುಂದೆ ನೀವು ಮಳೆಗಾಲಕ್ಕೆ ಒಂದ್ ನೂರೈವತ್ತು ಡ್ರ್ಯಾಗನ್ ಫ್ರೂಟ್ ಜೊತೆಗೆ ಒಂದ್ ಐವತ್ತು ಮಾವು ಇನ್ನು ಜಾಗ ಅದ ರೀ ಆಕಷ್ಟು ಜಾಗ ಅದ ಐವತ್ತು ಮಾವು ಹಾಕ್ಬಹುದು ಐವತ್ತು ಗಂಧದ ಗಿಡನು ಹಾಕಕ್ ಪ್ಲಾನ್ ಮಾಡ್ತಿದ್ದೇನೆ ರೀ ತೋಟದ ತುಂಬಾ ಈ ರೀತಿ ಟ್ರೆಂಚ್ ಗಳು ಹೌದು ಈ ಟ್ರೆಂಚ್ ನ ಮಹತ್ವ ಏನು ಇದರಿಂದ ಉಪಯೋಗ ಇದೆ ಅದ್ರ ಬಗ್ಗೆ ಸ್ವಲ್ಪ ಓಕೆ ನಾವು ಟ್ರೆಂಚ್ ಓಡಿಸಿರೋದಕ್ಕೂ ನಾಲ್ಕು ರೀಸನ್ ಅದಾರೆ ಆಮೇಲೆ ಕಳೆ ತೆಗಸಿಲ್ಲ ಮೂರುವರೆ ವರ್ಷದಿಂದ ಇಲ್ಲಿ ಟ್ರಾಕ್ಟರ್ ಒಳಗಡೆ ಬಂದಿಲ್ಲ ಕಳೆ ತೆಗಸಿಲ್ಲ ಏನಿಲ್ಲ ಮೂರೂವರೆ ವರ್ಷದಿಂದ ಕಳೆನೂ ಹಂಗೆ ಇದೆ ಆಮೇಲೆ ಇದಕ್ಕೂ ಒಂದು ನಾಲ್ಕು ರೀಸನ್ ಅದಾವ್ರಿ ಎದಕ್ ಬಿಟ್ಟಿದೀವಿ ಅಂತ ಟ್ರೆಂಚ್ ಇಂದ ಏನೇನಂದ್ರಿ ಈಗ ನಾವೆಲ್ಲ ಕಸ ತೆಗಿತೀವಲ್ಲ ಆ ಕಸನ ಅದ್ರಲ್ಲಿ ಹಾಕಿ ನಾವು ಗೊಬ್ಬರ ಮಾಡಿ ಹ್ಯೂಮಸ್ ಅಂತ ಹೇಳಿದಾರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹ್ಯೂಮಸ್ ನಾವು ಇದರಲ್ಲಿ ತಯಾರು ಮಾಡ್ತೇವೆ ನಾವು ತಯಾರು ಮಾಡೋದಂದ್ರೇನು ಈ ತರ ಕ್ರಿಯೇಟ್ ಆಟೋಮೆಟಿಕ್ ಕ್ರಿಯೇಟ್ ಆಗತ್ತೆ ಈ ತರ ಎಲ್ಲ ಪ್ರೂನಿಂಗ್ ಮಾಡಿರ್ತೀವಲ್ಲ ಇದು ಹಿಂಗೆ ಕೆಳಗಡೆ ಹಾಕಿದ್ರೆ ಎರು ಹುಳುಗಳಾಯ್ತು ಕಣ್ಣಿಗೆ ಕಾಣಲಾರದಂತ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ ಆಗಿ ಇವನ್ನೆಲ್ಲ ತಿಂತಾವ್ರೆ ಹ್ಯೂಮಸ್ಸಿನ ವ್ಯಾಖ್ಯೆ ಏನಂದ್ರೆ ಯಾವುದೇ ಒಂದು ಈಗ ಈ ಎಲೆದಲ್ರಿ ಎಲ್ಲಾ ಜೀವಾಣುಗಳು ತಿನ್ನುತ್ತ ತಿಂದು ಪೂರಾ ಇದನ್ನ ಕೊಳಿಸಿ 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 ಇದು ನೆಕ್ಸ್ಟ್ ಯಾವ ಜೀವಾಣುಗಳು ತಿನ್ನಕ್ಕೆ ಬರಬಾರ್ದು ತರ ಸ್ಟೇಜ್ಗೆ ಬಂದಿರುತ್ತೆ ಅಂದ್ರೆ ಅಷ್ಟು ಕರ್ರಗಾಗಿರ್ತದ ಅದನ್ನ ಬ್ಲ್ಯಾಕ್ ಗೋಲ್ಡ್ ಅಂತಾನು ಕರಿತೀವಿ ಅದನ್ನು ಹ್ಯೂಮಸ್ ಅಂತ ಕರಿತೀವಿ ರೀ ಸಹಜವಾಗಿ ಒಂದು ಮೂರರಿಂದ ಎಂಟು ವರ್ಷ ಬೇಕಾಗುತ್ತೆ ಕಾರ್ಬನ್ ಇಷ್ಟು ನೈಟ್ರೋಜನ್ ರೇಷೋದಲ್ಲಿ ಅದನ್ನ ನಾವು ಮೆಂಟೈನ್ ಮಾಡ್ಬೇಕು ಟೆನ್ ಇಷ್ಟುವನ್ ಆ ಇದೆ ಅಷ್ಟು ನಾನು ಇಲ್ಲ ಟ್ವೆಂಟಿ ಇಷ್ಟು ಒನ್ ಅದರಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ ಆ ಥರ ಮಾಡ್ಬೇಕ್ರಿ ಒಂದು ಏಳೆಂಟು ವರ್ಷದಲ್ಲಿ ಹ್ಯೂಮಸ್ ಕ್ರಿಯೇಷನ್ ಆಗುತ್ತೆ ಹ್ಯೂಮಸ್ಸಿನ ಉಪಯೋಗಗಳೇನೆಂದರೆ ನಿಮ್ಮಲ್ಲಿ ನಿಮ್ಮ ಭೂಮಿಯಲ್ಲಿ ನೀರಿಲ್ಲ ನೀರು ಕಡಿಮೆ ಇದೆ ಅಂದರೆ ಒಂದು ಕೆ ಜಿ ಹ್ಯೂಮಸ್ ಆದರೆ ಅದು ಜೀವಾಣುಗಳಿಗೆಲ್ಲ ಅದೇ ರೀ ಮನೆ ಅದೇ ಊಟ ಅದೇ ಒದಿಕೆ ಅದೇ ಎಲ್ಲ ಜೀವಾಣಕ್ಕೆ ಅದೇ ಹ್ಯೂಮಸ್ಸೇ ಹಿಡ್ದು ಇಟ್ಕೊಳತ್ತೆ ಜೊತೆಗೆ ನಾನೊಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ ಒಂದು ಕೆ ಜಿ ಹುಮಸ್ ನಾಲ್ಕ್ ಕೆಜಿ ನೀರ್ ಹಿಡ್ಕೊಂಡ್ ಇಟ್ಕೊಳತ್ತೀರಿ ಅಂದ್ರೆ ನಾವು ಕೊಡದಲ್ರಿ ಅಟ್ಮಾಸ್ಫಿಯರ್ ಇರೋದೇ ನಾಕ್ ಕೆ ಜಿ ಇಟ್ಕೊಂಡು ಇಟ್ಕೊಳತ್ತ ಆ ಒಂದು ಆರ್ಟಿಕಲ್ ಅಲ್ಲಿ ಓದಿ ಸೊ ಹುಮಸ್ ದುನು ತುಂಬಾ ಉಪಯೋಗಗಳಿವೆ ಆಮೇಲೆ ಅದ್ರ ಜೊತೆಗೆ ಸಾವಯವನು ನಮ್ಗೆ ಇಂಪ್ರೂವ್ ಆಗುತ್ತೆ ನಾವು ಇನ್ನೊಂದು ಹೇಳ್ತಿವ್ರಿ ನಾವು ಇದ್ರಲ್ಲಿ ಮೇಲಿನ ಆರರಿಂದ ಹತ್ತಂಚ ಮಣ್ಣು ಇರ್ತದಲ್ರಿ ಅದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವ ಇರ್ತದೆ ನಮ್ಮ ಮಣ್ಣಿನ ಜೀವ ಇರೋದೇ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವ ಇರೋದ್ರಲ್ಲಿ ಆಮೇಲೆ ಇದರಲ್ಲಿ ಏನಾಗುತ್ತೆ ಸಿಕ್ಸ್ಟಿ ಬೈ ಟೂ ಬೈ ತ್ರೀ ಅದ ಟ್ರೆಂಚು ಈ ಟ್ರೆಂಚ್ ಮಾಡೋದ್ರಿಂದ ನಮಗೆಲ್ಲ ಗೊತ್ತೀ ನಮ್ಮ ತಂದೆಯವ್ರ ಕಾಲದಲ್ಲಿ ನೂರು ಫೀಟಿಗೆ ಬೋರ್ ಸಿಕ್ತಿತ್ತು ನೀರು ರೀ ಬೋರ್ ಹೊಡೆದ್ರೆ ಈಗ ಒಂದು ಐದ್ನೂರು ಫೀಟ್ ಹೋಗ್ಯದ ಮುಟ್ಟದ್ರಿ ಇನ್ನ ಒಂದು ಹತ್ತು ವರ್ಷ ಬಿಟ್ರೆ ಅದು ಡಬಲ್ ಆತದ್ರಿ ಅದು ಏನಕ್ಕೆ ಅಂದ್ರೆ ಸಿಂಪಲ್ ರೀ ನಾವು ಭೂಮಿಗೆ ನೀರು ವಾಪಸ್ ಕೊಡ್ತಾ ಇಲ್ಲ ಹಿಂಗೆ ಮಾಡಿದ್ರೆ ನಮ್ಗೆ ಏನು ಯೂಸ್ ಆಗುತ್ತೆ ರೀ ಮಳೆ ನೀರು ಇದ್ರಾಗ ಭೂಮಿಯಾಗ ಹಿಂಕೊಳತ್ರಿ ನಾವೇನು ಮಾಡ್ಬೇಕು ಫಸ್ಟ್ ವರ್ಷನೇ ಎಲ್ಲ ಮಾಡೋದಕ್ಕಾಗಲ್ಲ ಅದಕ್ಕೆ ಓಡೋ ನೀರನ್ನ ನಡೆಸ್ಬೇಕು ನಡೆಸೋ ನೀರನ್ನ ನಿಲ್ಲಿಸ್ಬೇಕು ನಿಲ್ಲಿಸೋದ್ರಿಂದ ಕುಂದ್ರ್ ಕುಂದ್ರಸ್ಬೇಕಂದ್ರೆ ಅಂದ್ರೆ ಆ ಥರ ಓಡೋ ನೀರನ್ನ ಸ್ವಲ್ಪ ಸ್ಲೋ ಮಾಡಿಸ್ಬೇಕು ಆ ಥರ ಟ್ರೆಂಚಸ್ ಮಾಡಿ ಬ್ರೇಕರ್ಸ್ ಹಾಕಿ ಆ ಥರ ಮಾಡ್ಬೋದ್ರೆ ಅಂದಾಜು ಒಂದು ಟ್ರೆಂಚ್ ಏನಾದ್ರು ತುಂಬ್ಕೊಂತು ಒಂದು ಮಳೆಗಾಲದಲ್ಲಿ ಹತ್ತು ಸಾವಿರ ಲೀಟರ್ ಶೇಖರಣೆ ಆಗುತ್ತೆ ಆಗುತ್ತೆ ಅಂಥವು ಇಂಥವು ನಮ್ಮ ಹತ್ರ ಎರಡು ನೂರು ಟ್ರೆಂಚಸ್ ಅವ ಬರೀ ನಾಲ್ಕು ಅಲ್ಲಿ ಎರಡು ನೂರು ಟ್ರೆಂಚಸ್ ಅವ ಸೊ ಲೆಕ್ಕ ಹಾಕ್ಬೋದು ಎಷ್ಟು ನೀರು ಶೇಖರಣೆ ಆಗುತ್ತೆ ಅಂತ ಅದು ನಾವು ಭೂಮಿಗೆ ಭೂಮಿ ಕೊಟ್ಟಂಗೆ ಆಗುತ್ತೆ ನಮ್ಮ ಬೋರ್ವೆಲ್ಗಳೇ ರಿಚಾರ್ಜ್ ಆಗುತ್ತೆ ಸೊ ಟ್ರೆಂಚಸಿಂದ ಅದು ಒಂದು ಉಪಯೋಗ ರೀ ಒಂದು ಹ್ಯೂಮಸ್ ಕ್ರಿಯೇಷನ್ ಆಗುತ್ತೆ ಒಂದು ಗ್ರೌಂಡ್ ವಾಟ್ರು ಇದಾಗುತ್ತೆ ರೀ ಮೂರನೇದೇನಾಗುತ್ತೆ ಅಂದರೆ ರೂಟ್ಸಿಗೆ ಏರಿಯೇಷನ್ ಆಗುತ್ತೆ ಈಗ ನಾವು ನಾರ್ಮಲ್ ಗಿಡಗಳೆಲ್ಲ ಹಾಕಿದ ಮೇಲೆ ಸುತ್ತ ಪಾತಿ ಮಾಡಿ ಒನ್ ಟೈಮ್ ನಾವು ಕುದ್ಲಿ ಹೆಂಗೆ ಮಾಡ್ತೀವಿ ನೋಡ್ರಿ ಅಂದ್ರೆ ಗಾಳಿ ಆಡ್ಲಿ ರೂಟ್ಸ್ ರೂಟ್ಸಿಗೆ ಅಂತ ಸೊ ಇದು ಆಗಿ ಗಾಳಿ ಆಡುತ್ತೆ ರೂಟ್ಸ್ ಈ ಕಡೆ ಬರುತ್ತೆ ಈ ರೂಟ್ಸ್ ಈ ಕಡೆ ಇಲ್ಲ ನೋಡ್ರಿ ಈ ಗಿಡ ಬೆಳೆದಿದೆ ಅಂದ್ರೆ ನಾವು ಸಹಜವಾಗಿ ನೋಡ್ಬೋದು ಗೊಬ್ಬರ ಇಲ್ಲ ಹಾಕಿರ್ತೀವಿ ಗೊಬ್ಬರ ಅಲ್ಲಿ ಇಲ್ಲೇ ಏನಕ್ಕೆ ಅಂದ್ರೆ ಇದ್ರ ಬೇರೆ ಇರುತ್ತಲ್ರಿ ಇದ್ರ ಬೇರ್ ಇಲ್ಲಿವರೆಗೂ ಬಂದಿರುತ್ತೆ ತಾಯಿ ಬೇರು ಅಲ್ಲೇ ಇರ್ತದ್ರಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈ ಬೇರೆ ಎಲ್ಲಿದೆ ಅಂದ್ರೆ ಹನ್ನೆರಡು ಗಂಟೆಗೆ ಇದು ಮೇಲೆ ತಲೆ ಮೇಲೆ ಸೂರ್ಯ ಇರ್ಬೇಕ್ರಿ ಇದರದು ಶಾಡೋ ಎಲ್ಲಿ ತಂದು ಬೀಳ್ತದಲ್ಲ ಆ ನೆರಳು ಎಲ್ಲಿ ತಂದು ಬೀಳ್ತದಲ್ರಿ ಅದರಿಂದ ನಾಲ್ಕು ಬಟ್ಟ ಆದಮೇಲೆ ಇದ್ರ ಬೇರೆ ಇಲ್ಲಿ ಇರ್ತದಂತ ಸೊ ನಾವು ಅಲ್ಲಿನೂ ಸ್ವಲ್ಪ ಊಟ ಕೊಡ್ಬೇಕು ಇವೆಲ್ಲ ಅಲ್ಲ ರೀ ನಾನು ಓದ್ತಾ ಓದ್ತಾ ತಿಳ್ಕೊಂಡ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿನೂ ಸ್ವಲ್ಪ ಆಗ್ತೀವಿ ರೀ ಗೊಬ್ಬರ ಅಲ್ಲಿನೂ ಸ್ವಲ್ಪ ಆಗ್ತೀವಿ ಆ ಕಡೆ ಸ್ವಲ್ಪ ಹಾಕ್ತೀವಿ ಎಲ್ಲಿಂದಾದರೂ ತಗೊಳ್ಳಿ ಅಂತ ಒ ಸುಮ್ಮನೆ ಒಂದೇನೋ ಪ್ರಯೋಗ ಪ್ರಯೋಜನಾತ್ಮಕ ಮಾಡೋಣ ಅಂತ ಇದು ಟ್ರೆನ್ಸಸ್ಸಿಂದು ಆಯ್ತು ರೀ ನೆಕ್ಸ್ಟ್ ಕಳೆ ಏನಕ್ಕೆ ತೆಗೋಲ್ಲ ಅಂತ ಜನ ಮೇಜರ್ ಆಗಿ ಕಳೆ ಏನಂತಾರೆ ಇದಕ್ ಕೊಟ್ಟಿರೋ ಗೊಬ್ಬರ ಇದು ತಗೊತದ ಅಂತಾರ ಕಳೆ ತೆಗೆ ಉದ್ದೇಶನೇ ಅದು ಕಳೆ ತಗೊಳ್ತದ ಅದೇ ಬೆಳೀತದ ನೀರ್ ತಗೊಂತದ ಆಮೇಲೆ ಕೀಟ ಕೀಟಗಳಿಗೆ ಆಶ್ರಯ ಕೊಡ್ತದ ಅಂತ ಇವು ಮೂರು ರೀಸನ್ ರೀ ಇನ್ನೊಂದು ಆಲ್ರೆಡಿ ಹೇಳಿದೆ ರೀ ನಿಮ್ಗ ಮೇಲ್ಗಡೆ ಆರಿಂದ ಹತ್ತು ಇಂಚ್ ಮಣ್ಣು ಏನಿರ್ತದೆ ಆರ್ ಆರು ಇಂಚಿಂದ ಹತ್ತು ಇಂಚ್ ಇರ್ಬೋದು ಆ ಮಣ್ಣಲ್ಲಿ ಎಪ್ಪತ್ತು ಪರ್ಸೆಂಟ್ ಜೀವ ಇರ್ತದೆ ನಮ್ದು ಹಿಂಗ ತೋಟ ಫುಲ್ ಸ್ಲೋಪ್ ಆದ್ರೆ ಸ್ಲೋಪ್ ಇಲ್ ಮಳೆ ನೀರು ಕೊಚ್ಕೊಂಡು ಹೋಗೋದ್ರಲ್ಲಿ ಜೊತೆಗೆ ಮಣ್ಣನ್ನು ತಗೊಂಡು ಹೋಗುತ್ತೆ ನಮ್ಮ ಮಣ್ಣಿನ ಜೀವನೇ ಹೋಗ್ಬಿಡ್ತದೆ ಫರ್ಟಿಲಿಟಿನೇ ಹೋಗುತ್ತೆ ಅದಕ್ಕೆ ಈ ತರ ಮಾಡಿದ್ರೆ ನಾವು ಮಣ್ಣು ಕೊಚ್ಕೊಂಡು ಹೋಗಲ್ರಿ ಒಂದು ರೀಸನ್ ಆಮೇಲೆ ಸಮ್ಮರ್ ಅಲ್ಲಿ ನೀರು ಇಟ್ಕೊಂಡು ಇದು ಇದೊಂಥರ ಲೇರ್ ಆಗ್ತಂ ಒಂದು ಒದಿಕೆ ಹಾಕಿದಂಗಾಯ್ತು ನೀರು ಬಹಳಷ್ಟು ಆವಿ ಆಗಲ್ಲ ನಮ್ಗಿನ್ನು ಇದರಿಂದ ಪ್ರಯೋಜನ ರೀ ಆಮೇಲೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಅದು ಆಯ್ತು ಒಂದು ಒದಿಕೆ ಆದಂಗ ಆಗ್ಬಿಡುತ್ತ ನಮ್ಮ ಭೂಮಿಗೆ ಫುಲ್ ಒದಿಕೆ ಮಳೆ ನೀರು ಜಾಸ್ತಿ ಡೈರೆಕ್ಟ್ ಆಗಿ ನಮ್ಮ ಭೂಮಿಗೆ ಬಿಡಬಾರ್ದು ಸೂರ್ಯನ ಕಿರಣನು ನಮ್ಮ ಭೂಮಿಗೆ ಡೈರೆಕ್ಟ್ ಬೀಳಬಾರ್ದು ಅದೊಂದು ತೇರಿ ಆದರೆ ಹಾಗಾಗಿ ಇದರಿಂದನು ಅದು ನಮ್ಗೆ ಅದು ಯೂಸ್ ಆಗುತ್ತೆ ಆಮೇಲೆ ಒಂದು ಸೋಲ್ ಆಫ್ ಸೋಲ್ ಅನ್ನೋ ಪುಸ್ತಕದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಒಂದು ಎಕ್ಸ್ಪೆರಿಮೆಂಟ್ ಆ ಎಕ್ಸ್ಪೆರಿಮೆಂಟಲ್ಲಿ ಏನ್ ಮಾಡಿದಾರೆ ಒಂದು ತೊಟ್ಟಿ ಕಟ್ಸರ್ರಿ ಆ ತೊಟ್ಟಿಯಲ್ಲಿ ಒಂದು ಗಿಡನ ಬೆಳೆಸ್ರ ಎರಡು ವರ್ಷ ಬೆಳೆಸರಿ ಬರೀ ಅರುವತ್ತು ಗ್ರಾಮ್ ಅದು ಗೊಬ್ಬರ ಹಾಕ್ಯಾರ ನ್ಯೂಟ್ರಿಯೆಂಟ್ಸ್ ಎಷ್ಟೋ ಸಮ್ ಅರವತ್ತು ಗ್ರಾಮ್ ಕೊಟ್ಟರೆ ಅದು ಎಂಬತ್ತು ಕೆ ಜಿ ಆಗ್ಯದಂತೆ ರೀ ಎಲೆ ಆಯ್ತು ರೂಟ್ಸ್ ಆಯ್ತು ಎಲ್ಲ ಅದರದ್ದು ಸ್ಟೆಮ್ ಆಯ್ತು ಎಲ್ಲ ಸೇರಿ ಎಂಬತ್ತು ಕೆ ಜಿ ಬರೀ ಅರವತ್ತು ಗ್ರಾಮಿಗೆ ಎಂಬತ್ತು ಕೆ ಜಿ ಹಾಕೋದ್ರಲ್ಲಿ ಎಷ್ಟು ರೀ ಗೊಬ್ಬರ ಒಂದು ಹತ್ತು ಹತ್ತು ಹದಿನೈದು ಕೆ ಜಿ ಹಾಕ್ತಿವಿ ಅಷ್ಟು ನೆಸಸಿಟಿ ಇಲ್ಲ ರೀ ಗಿಡಕ್ಕೆ ಹಾಗಾಗಿ ಇದ್ರದ್ದು ಗೊಬ್ಬರ ಅದು ತಗೋಂಥದ್ದು ಅದು ಸುಳ್ಳು ರೀ ಹಂಗೆ ಆಗಲ್ಲ ಆಮೇಲೆ ಇನ್ನೊಂದು ನೇಚರಲ್ಲಿ ಏನಿದೆ ಅಂದರೆ ಒಂದು ಶತ್ರು ಕೀಟಕ್ಕೆ ಒಂದು ಹತ್ತು ಹದಿನೈದು ಮಿತ್ರಕೀಟ ಅದಾವ ಶತ್ರು ಕೀಟಕ್ಕೂ ಆಶ್ರಯ ಕೊಡ್ತಿಲ್ಲ ನೋಡಿರಿ ಕೀಟಕ್ಕೂ ಕೊಡುತ್ತಲ್ಲ ಹಾಗಾಗಿ ಹುಲ್ಲು ನಾವು ಮುಂಚೆ ಸ್ಟಾರ್ಟಿಂಗ್ ಬಂದಾಗ್ರಿ ಭಾಳಷ್ಟು ಜನ ಅದೇ ಕೇಳ್ತಿದ್ರು ಹುಲ್ಲು ಬೆಳೆಸ್ರಿ ಹೆಂಗ್ ಬರ್ತದೆ ಹೆಂಗ್ ಬರ್ತದೆ ನನಗೆ ಅವಾಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅವ್ರಿಗೆ ನಾನು ಆನ್ಸರ್ ಕೊಡೋಕ್ಕೂ ಆಗ್ತಿರ್ಲಿಲ್ಲ ಈಗ ನಾನು ಬೇಕ್ರೆ ತೋರಿಸ್ಬೋದು ರೀ ಅವ್ರಿಗೆ ಬಂದು ನೀವು ಬಂದು ನೋಡಿ ಎಕ್ಸ್ಪರಿಮೆಂಟ್ ಮಾಡಿದ್ದೀವಿ ಅವ್ರಿಗೆ ಆಲ್ರೆಡಿ ಇದು ನಾನು ಆಲ್ರೆಡಿ ಹೇಳಿದ್ದೀನಿ ಫರ್ಟೈಲ್ ಆ್ಯಂಡ್ ಅಲ್ಲ ಜೀರೋ ಪಾಯಿಂಟ್ ಎರಡು ಸಾವಯವ ಇಂಗಳಾದರೆ ಆಮೇಲೆ ಇದ್ರಾಗ ನೀವು ಶೇಂಗಾ ಹಾಕಿದ್ರೆ ಒಂದು ಎಂಟರಿಂದ ಹತ್ತು ಚೀಲ ಅಂದರೆ ಅಬ್ಬರಿ ಆ ಥರ ಅಂಥ ಭೂಮಿಯಲ್ಲಿ ನೀವು ಸುತ್ತ ನೋಡ್ಬೋದು ಆಮೇಲೆ ಏನಂದರೆ ಬರೀ ಮಾವು ಅಷ್ಟೇ ಹಾಕ್ತಾರೆ ಸುತ್ತಮುತ್ತ ಮಾವು ಜಾಮಣ್ಣು ಎರಡೇ ಹಾಕಿದ್ದಾರೆ ಸೊ ಇಲ್ಲಿ ಇಲ್ಲಿ ನಾವು ಹಾಕಿದ್ರೆ ಹದಿನೈದು ವೆರೈಟಿ ಹಾಕಿದ್ದೀವಿ ಎಲ್ಲ ನೇರಳೆ ಇದೆ ಸಪೋಟೆ ಇದೆ ಜಾಕ್ ಫ್ರೂಟ್ ಇದೆ ಮರದ ಅಂಜೂರ ಇದೆ ಆಮೇಲೆ ಪಲಾವ್ಗೆ ಹಾಕ್ತೀವಳ್ರಿ ಎಲೆ ಆ ಆ ಥರದ್ದು ಗಿಡನೂ ಒಂದು ಐದು ಇದಾವೆ ನುಗ್ಗೆ ಇದೆ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ರೀ ಸೊ ಎಲ್ಲ ಥರದ್ದು ಒಂದು ಹದಿನೈದು ವೆರೈಟಿನೂ ಚೆನ್ನಾಗಿ ಬಂದಿದೆ ಆಮೇಲೆ ಸಾವಯವದಲ್ಲೇ ನೈಸರ್ಗಿಕ ಪದ್ಧತಿಯಲ್ಲೇ ಬೆಳೆದಿದೆ ಇದುವರೆಗೆ ಒಂದು ಗ್ರಾಮ್ ಯೂರಿ ಹಾಕಿಲ್ಲ ಒಂದು ಗ್ರಾಮ್ ಡಿ ಎ ಪಿ ಹಾಕಿಲ್ಲ ರೀ ಸರ್ ಈಗ ಸಾವಯವದಲ್ಲಿ ಬೆಳಿಬೇಕಂದ್ರೆ ಆ ಗೊಬ್ಬರ ಕಂಪಲ್ಸರಿ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೊಂಡ್ರಿ ನಾನು ಸಹಜವಾಗಿ ಏನು ಮಾಡ್ತೇನೆ ರೀ ಒಂದು ಎರೆಹುಳ ಗೊಬ್ಬರ ನಾವೇ ಮಾಡ್ಕೊಂತೀವಿ ನಮ್ಮ ಸಿಸ್ಟಮ್ ಒಂದೇ ರೀ ಒಂದೇ ಹೊರಗಡೆಯಿಂದ ಏನೂ ತರಂಗಿಲ್ಲ ನಮ್ಮದು ನಾವೇ ಎಲ್ಲ ತಯಾರು ಮಾಡ್ಕೋಬೇಕು ಬೀಳುತ್ತೆ ಅಂದ್ರೂ ನಾವು ಕಲಿಬೇಕು ಮೂರುವರೆ ವರ್ಷದಿಂದ ಕಷ್ಟ ಪ್ಲಸ್ ಇಷ್ಟಪಟ್ಟು ಎಲ್ಲ ಕಲ್ತೀವಿ ರೀ ಮಾಡೋದಕ್ಕೆ ಈಗ ಫಸ್ಟ್ ಏನಾಗಿದೆ ನಾವು ಜೀವಾಮೃತ ಇದ್ವಿ ಫಸ್ಟ್ ಜೀವಾಮೃತ ಅಂದ್ರೆ ಅದು ಜೀವಾಣುಗಳಿಗೆ ಬೂಸ್ಟ್ ಇದ್ದಂಗೆ ನಾವು ಹೆಂಗ್ ಆರ್ಲೆಕ್ಸ್ ಬೂಸ್ಟ್ ಚಾ ಕುಡಿತೀವಲ್ಲ ಆ ತರ ಗಿಡಕ್ಕೆ ಅಷ್ಟು ಇದಾಗಲ್ರಿ ಬಟ್ ಜೀವಾಣುಗಳಿಗೆ ಹೆಲ್ಪ್ ಮಾಡುತ್ತೆ ಜೀವಾಮೃತ ಆ ಜೀವಾಣುಗಳು ನಮ್ಮ ಗಿಡದ ಬೆಳವಣಿಗೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾನು ಗ್ರೋತ್ ಪ್ರಮೋಟ್ರ್ ಜೀವಾಮೃತ ಯೂಸ್ ಮಾಡ್ತೀನಿ ರೀ ನೀವು ಕೊಟ್ಟಿದ್ದು ಓ ಡಬ್ಲ್ಯೂ ಡಿ ಸಿ ಅದ ಅದನ್ನು ಯೂಸ್ ಮಾಡ್ತೀನಿ ರೀ ಆಮೇಲೆ ಗೋಕೃಪ ಅಮೃತ ಇದೆ ಅದನ್ನು ಯೂಸ್ ಮಾಡ್ತೀನಿ ಆಮೇಲೆ ಇನ್ನೊಂದು ಗೋನಂದ ಜಲ ಅಂತ ಮಾಡ್ತೀವಿ ರೀ ಸತ್ತ ಹಸು ಅಥವಾ ಕುರಿ ಮರಿ ನಾಯಿ ಮರಿ ಏನಾದ್ರು ಸತ್ತಿರುತ್ತಲ್ಲ ಅದರಿಂದ ನಾವು ಔಷಧಿ ತಯಾರು ಮಾಡ್ಕೊತೀವಿ ಅದನ್ನು ಇವು ನಾಲ್ಕನ್ನು ಗ್ರೋತ್ ಪ್ರಮೋಟ್ರಾಗ ಯೂಸ್ ಮಾಡ್ಕೊತೀನಿ ರೀ ಆಮೇಲೆ ಹುಳ ಬಂದರೆ ಕಣ್ಣಿಗೆ ಕಾಣೋ ಉಳಕ್ಕೆ ಅಗ್ನಿ ಅಸ್ತ್ರ ಕಣ್ಣಿಗೆ ಕಾಣ್ಲಾರ್ದ ಉಳಕ್ಕೆ ನೀಮ್ ಅಸ್ತ್ರ ಆಮೇಲೆ ಏನೂ ನಮ್ಮ ಕೈಲಿ ಆಗಲಿಲ್ಲ ದಶ್ಪರ್ಣಿ ಕಷಾಯ ಇನ್ನೂ ಒಂದು ಹೇಳ್ತೇನೆ ರೀ ದಶಪರ್ಣಿ ಕಷಾಯ ಹಾಕಿದ್ಮೇಲೆ ನಮ್ಮ ಕೈಲಿ ಕಂಟ್ರೋಲ್ ಮಾಡ್ಲಾಕ್ ಆಗ್ಲಿಲ್ಲ ರೀ ಸ್ಟಾರ್ಟಿಂಗು ಅವಾಗ ನಾನೇನು ದೊಡ್ಡ ಮನಸ್ಸು ಮಾಡಿದೆ ಅಂದ್ರೆ ಬಿಟ್ಟೇ ಬಿಟ್ಟು ಏನೂ ಹಾಕ್ಲೇ ಇಲ್ಲ ಈ ಗಿಡ ನನ್ನ ಕೈಲಿ ಕಂಟ್ರೋಲ್ ಆಗ್ತಿಲ್ಲ ಅಂತ ಕೆಮಿಕಲ್ ನಾನು ಹಾಕಕ್ಕೆ ಹೋಗ್ಲಿಲ್ಲ ನನಗೆ ಒಂದು ಸಿಂಪಲ್ ಗೊತ್ತ್ರಿ ಭೂಮಿ ತಾಯಿ ಆ ಗಿಡನ ಸಾಯಿಸಲ್ಲ ಇದು ಪಕ್ಕ ಅಂತ ನನ್ಗೆ ಗೊತ್ತಾಯ್ತು ಅದಕ್ಕೆ ಬಿಟ್ಬಿಟ್ಟಿನಿ ಮಿತ್ ನಮ್ಮ ಮಿತ್ರಕ್ಕಿಟ್ಟ ಬಂದು ಅವ್ನು ಸಾಯಿಸವ್ರಿ ನಮ್ಮ ಹತ್ರ ಪೇಷೆನ್ಸ್ ಇರಲಿಲ್ಲ ಬಟ್ ಪೇಷನ್ಸ್ನ ತೊಗೊಂಡು ಆ ಒಂದು ಹತ್ತು ಹದಿನೈದು ದಿವಸ ಬಿಟ್ಟೆ ಬಟ್ ಗಿಡ ಒಣಗ್ತಿತ್ತು ಎಲ್ಲ ಎಲೆ ಎಲ್ಲೇ ತಿಂತಾಯಿತ್ತು ಮತ್ತು ಹದಿನೈದು ಹತ್ತು ಹದಿನೈದು ದಿವಸಕ್ಕೆ ಮತ್ತೆ ಚಿಗುರು ಬಂತು ರೀ ಎಲ್ಲರ ತಲೆಗೆ ಆ ಥರ ಅಂದ್ರೆ ಆಕಳ ಇರಾರ್ದಂಗೆ ಸಾವಯವ ಕೃಷಿ ಮಾಡೋಕ್ಕಾಗಲ್ಲ ಆ ಥರ ಅಂತ ಹೇಳ್ರಿ ನೀವು ಸ್ಟಾರ್ಟಿಂಗ್ ಬೇಕಿದ್ರೆ ಡಬ್ಲ್ಯೂ ಡಿ ಸಿ ಅದಕ್ಕೆ ಏನು ಆಕಳೋದ್ ಬೇಕಿಲ್ರಿ ಬೆಲ್ಲ ಒಂದಿದ್ರೆ ಸಾಕು ಆಮೇಲೆ ಗೋಕೃಪ ಅಮೃತ ಇವೆರಡೂ ನೀವು ಆಕಳು ಇರಲಾರ್ದಂಗೆ ಮಾಡ್ಬೋದು ಇವೆರಡು ಎಷ್ಟು ಚಲೋ ಅಂದ್ರೆ ಗ್ರೋತ್ ಪ್ರಮೋಟರ್ ಆಗು ಬರ್ತದೆ ಆಮೇಲೆ ಎಣ್ಣೆ ಔಷಧಿ ಆಗಿ ಅಂದ್ರೆ ಏನೇ ಪೆಸ್ಟಿಸೈಡ್ಸ್ ಆಗು ಕನ್ವರ್ಟ್ ಮಾಡ್ಕೋಬಹುದು ಆಮೇಲೆ ನಾವು ಇಲ್ಲೇನು ಅಲ್ಲಿ ಕಸ ಅಲ್ರಿ ಕಳೆಯಕ್ಕೂ ಬರುತ್ತೆ ನಾವು ಗೊಬ್ಬರ ಹಾಕಿದ್ರೆ ಅದನ್ನು ಕಳೆಯೋಕೆ ಬರುತ್ತೆ ಓ ಡಬ್ಲ್ಯೂ ಡಿ ಸಿ ಆದ್ರೂ ಮಾಡ್ಬೋದ್ರಿ ಗೋನಂದಾಜ್ ಎಲ್ಲ ಇದು ಗೋಕೃಪ ಅಮೃತ ಆದ್ರೂ ಮಾಡ್ಬೋದು ಬಟ್ ಗೋಕೃಪಾ ಅಮೃತಕ್ಕೆ ದೇಸಿ ಹಾಕಲು ಮಜ್ಜಿಗೆ ಬೇಕು ಇಫ್ ನಿಮ್ಮ ಕೈಯಲ್ಲಿ ಅದನ್ನು ಇದು ಆಗಲ್ಲ ಅಂದ್ರೆ ಓಡಬ್ಲ್ಯೂ ಡಿ ಸಿ ಭಾಳ ಒಳ್ಳೇದ್ರಿ ಅದನ್ನು ಅದನ್ನು ಮಾಡ್ಕೋಬಹುದು ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಅಂತ ಸರ್ ಅವ್ರು ಕೊಟ್ಟಿದ್ರು ಅದು ಕೊಟ್ಟ ಮೇಲೆ ನಾವು ಕೈ ತೋಟ ಮಾಡಿವ್ರಿ ಕೈ ತೋಟದಲ್ಲಿ ಒಂದು ಆ ನಮ್ ಮನೆಗ್ ಬೇಕಾದಂತ ಕಾಯಿಪಲ್ಲೆ ಹಾಕೊಂಡಿವಿ ಅಲ್ಲಿ ಇದೋರಿಗ್ ಏನಾ ಹಾಕಿರಿ ಓಡ್ ಡಬ್ಲ್ಯೂ ಡಿಸೇನೆ ಬೆಳವಣಿಗೆಗೆ ಒ ಡಬ್ಲ್ಯೂ ಡಿಸಿ ಆ ಆಮೇಲೆ ಅದೇನೋ ಹುಳ ಬಂದ್ರು ಅದೇ ಹಾಕ್ವಿ ಸದ್ಯದ ಮಟ್ಟಿಗೆ ಅದರ ಮೇಲೆನೇ ಪ್ರಯೋಗ ಮಾಡ್ತಿವಿ ನಾವು ಸರ್ ಈಗ ನಿಮ್ ತೋಟ ಮಾಡಿ ಮೂರು ವರ್ಷ ಆಯ್ತದ ಇಲ್ಲಿವರ್ಗೂ ಆ ಮಿಶ್ರ ಫಲನೇ ಆಗಿ ಒಂದು ಫಲ ಬಂದ ಆ ಮುಂದಾದ್ರುನು ಇನ್ನ ವರ್ಷ ಎರಡು ವರ್ಷದಲ್ಲಿ ನಿಮ್ಗ ಕಂಪ್ಲೀಟ್ ಆಗಿ ಇದರದ್ದು ಲಾಭ ತಗೋಬೇಕಂದ್ರೆ ಇನ್ನ ವರ್ಷ ಎರಡು ವರ್ಷ ಬೇರೆ ಎರಡು ವರ್ಷ ಬೇರೆ ಅಲ್ಲಿವರ್ಗೂ ಆದ್ರ ಪರ್ಯಾಯವಾಗಿ ಲಾಭ ಬರುವಂಥದ್ದು ಬೇರೆ ಏನೇನು ಮಾಡ್ರಿ ಸಮಗ್ರ ನಂದು ಫಸ್ಟ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಇತ್ತು ನಾನು ಫಸ್ಟ್ ದಿವ್ಸನೆ ನಾನು ದುಡ್ಡು ಎಣಿಸ್ಕೊಂಡು ಕುಂತು ಇಷ್ಟು ಗಿಡ ಹಾಕ್ತೀನಿ ಒಂದ್ ಗಿಡಕ್ಕೆ ಐವತ್ತು ಕೆಜಿ ಬಂದ್ರೆ ನನಗೆ ಇಷ್ಟು ದುಡ್ಡು ಆತರ ನಾನ್ ನಾನು ಹೋಗ್ಲಿಲ್ಲ ರೀ ಅಂದ್ರೆ ನಾವು ಫಸ್ಟ್ ನಾಲೆಜ್ ತಗೋಬೇಕು ನಾವು ಇಂಜಿನಿಯರಿಂಗ್ ಓದೋದು ನಾಲ್ಕು ವರ್ಷ ಎಮ್ ಬಿ ಬಿ ಎಸ್ ಐದು ವರ್ಷ ನಾನು ಇದು ಒಕ್ಕಲಿ ಮಾಡ್ಬೇಕು ಒಕ್ಕಲ್ತನ ಮಾಡ್ಬೇಕು ನಾ ಕಾಲಿಟ್ಟ ತಕ್ಷಣ ಬೇಕು ಅಂದ್ರೆ ಅದು ತಪ್ಪು ಮಾತಾಗೈತ್ ಯಾಕಂದ್ರೆ ನಾನು ಹಿಂಗೆ ಆಲ್ರೆಡಿ ಹೇಳಿನ್ರಿ ನನ್ನ ನಾಲೆಜ್ ಏನು ಎ ಬಿ ಸಿಡಿನೂ ಗೊತ್ತಿರಲ್ಲ ಅಗ್ರಿಕಲ್ಚರ್ದು ಹಾಗಾಗಿ ನಾನು ಫಸ್ಟು ದುಡ್ಡಿನ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಫಸ್ಟು ನಾನು ಜ್ಞಾನ ಪಡ್ಕೊಂಡಿರಿ ಜ್ಞಾನ ಪಡ್ಕೊಂಡು ಆಮೇಲೆ ಫಸ್ಟ್ ಈಗ ಮೂರು ವರ್ಷದ ತನಕ ನಾವು ಹೂವ ರೀ ಎಲ್ಲ ಗಿಡಗಳದ್ದೆ ಕಾಯಾಗಕ್ಕೆ ಬಿಡಲ್ಲ ಯಾಕಂದರೆ ಡೆವಲಪ್ಮೆಂಟ್ ಆಗಲಿ ಅಂತ ನಾನು ಆಮೇಲೆ ಇನ್ನೊಂದು ಮೋದಿಜಿಯವ್ರು ಏನು ಹೇಳ್ತಾರೆ ರೈತರದ್ದು ಡಬಲ್ ಇನ್ಕಮ್ ಆಗಬೇಕು ಅಂತ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳೋದು ನಾವು ಬರೀ ಹಣ್ಣನ್ನು ನಂಬ್ಕೊಂಡು ಕೂತ್ರೆ ಇಲ್ಲಿ ಯಾದಗಿರಿ ಭಾಗದಲ್ಲಿ ಹೇಳ್ತೀನಿ ಯಾದಗಿರಿ ಕಲಬುರಗಿ ನಮಗೆ ಮಾರ್ಕೆಟ್ ಇಲ್ಲ ರೀ ನೀವು ನೀವು ನಾರ್ಮಲ್ ಆಗಿ ಇಲ್ಲಿ ನಮ್ಮ ಸುಮಾರು ಫಾರ್ಮರ್ಸ್ ಇದ್ದಾರೆ ಸಾವಯವ ಮಾಡ್ತಾ ಇದಾರೆ ಬಟ್ ಅವ್ರು ಲೋಕಲ್ ಮಾರ್ಕೆಟಿಗೆ ಕೊಡ್ತಿದ್ದಾರೆ ನಾವು ಕಷ್ಟ ಪ್ಲೇಸ್ ಇಷ್ಟಪಟ್ಟು ಬೆಳೆದಿರ್ತೀವಿ ನಾವು ಮಧ್ಯವರ್ತಿಗೆ ಲಾಭ ಆಗುತ್ತೆ ವರ್ಕೌಟ್ ಆಗಲ್ಲ ಸೊ ನಾನೇನ್ ಅನ್ಕೊಂಡೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡೋಣ ನನ್ನ ಹತ್ರ ಒಂದು ಅಡ್ವಾಂಟೇಜ್ ಅಂದ್ರೆ ಹದಿನೈದು ರೇಟ್ ಗಿಡ ಅದು ಯಾವ ಜಾಸ್ತಿ ಇಲ್ಲ ನೂರು ಮಾವನೇ ನೂರು ಗಿಡ ಜಾಸ್ತಿ ಉಳಿದ್ವಾಲೆಲ್ಲ ಐವತ್ತು ಐವತ್ತಕ್ಕಿಂತ ಕಡಿಮೆ ಇದೆ ಹಾಗಾಗಿ ಒಂದು ನಾಲ್ಕು ಅಪಾರ್ಟ್ಮೆಂಟ್ ಹಿಡ್ಕೊಂಡ್ರೆ ಆಯ್ತು ರಾಯಚೂರು ಹಾದಗಿರಲಿ ಅಲ್ಲೇ ಕೊಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಮಾಡೋಣ ಅಂತ ಮಾಡ್ಬೋದು ಅದು ಒಂದು ಅಡ್ವಾಂಟೇಜ್ ಆಮೇಲೆ ಇನ್ನೊಂದು ನೀವು ಹಣ್ಣಿನಿಂದಾನೇ ಬೆಳೆಯೋದು ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಕಷ್ಟ ರೀ ಬೆಳೀಬೋದು ಭಾಳಷ್ಟು ಜನರು ಬೆಳೀತಿರ್ಬಹುದು ನನಗೆ ಕಷ್ಟ ಅನ್ಸುತ್ತೆ ಬಟ್ ನಾವು ಪ್ರಾಣಿ ಪಕ್ಷಿಗಳನ್ನ ನಾವು ಮಾಡ್ಕೋಬೇಕ್ರಿ ಕುರಿ ಆಗಲಿ ಕೋಳಿ ಆಗಲಿ ಇವಾಗ ನಾವು ಕುರಿನ ಒಂದು ಇಪ್ಪತ್ತೊಂದು ತಂದಿವ್ರಿ ಕೋಳಿನ ಒಂದು ಇಪ್ಪತ್ತಿದ್ದಾವೆ ಪಾರಿವಾಳ ಒಂದು ಮೂವತ್ತು ಇದ್ದಾವೆ ಆಕಳು ಒಂದು ಐದು ಅದಾವೆ ರೀ ನಾಯಿ ಒಂದಿದೆ ಸೊ ಈಗ ನಮ್ಮದು ನೆಕ್ಸ್ಟ್ ಕಾನ್ಸಂಟ್ರೇಷನ್ ಇದು ಸ್ವಲ್ಪ ನಾಲೆಜ್ ಬಂತ್ರೆ ಅಷ್ಟು ಇಷ್ಟು ಸ್ವಲ್ಪ ನಾಲೆಜ್ ಸಿಕ್ಕದ ಸೊ ಈಗ ನಾವು ನೆಕ್ಸ್ಟು ಪ್ರಾಣಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆವು ಅಂದರೆ ಇದ್ರ ಈ ತೋಟನ ನಿರ್ವಹಣೆ ಮಾಡೋಕು ಅದರಿಂದ ಲಾಭ ಪಡಿಬಹುದು ಈ ಕುರಿಗಳ ಸಾಕಿ ನಿಮ್ಗೆ ಸಾಕಷ್ಟು ಹುಲ್ಲೈತ್ರಿ ತೋಟದಾಗ ಆ ಕುರಿಗಳು ಹುಲ್ಲು ತಿಂದು ಇಲ್ಲಿ ಇಕ್ಕಿ ಹಾಕ್ತಾರೆ ನಿಮ್ಗೆ ಗೊಬ್ಬರನೂ ಸಿಗುತ್ತೆ ಇದು ಹುಲ್ಲನ್ನು ತೆಗಿಯಾಕ ಅವಸರ ಇಲ್ಲ ಮತ್ತು ಆ ಕುರಿಗಳ ಮಾರಾಟ ಮಾಡೋದ್ರಿಂದ ದುಡ್ಡು ಬರುತ್ತೆ ಅದನ್ನ ತಂದು ಮತ್ತೆ ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡ್ಬೋದ್ರಿ ಹೌದು ನಾವು ಅದೇ ರೀ ನಮ್ ನೆಕ್ಸ್ಟ್ ಈಗ ಮಳೆಗಾಲದಿಂದ ನಾವು ಸ್ಟಾರ್ಟ್ ಮಾಡೋದು ಗಿಡ ಮೇಲೆ ಸ್ವಲ್ಪ ಪ್ರಾಣಿ ಪಕ್ಷಿಗಳ ಮೇಲೆ ಜಾಸ್ತಿ ಹೊತ್ಕೊಡ್ತಿವ್ರಿ ಇದರಿಂದ ಏನೇ ಲಾಭ ಬರ್ಲಿ ಕೆಲಸದವರಿಗೆ ಹೋಗುತ್ತೆ ಹಂಗ ಅಂದ್ಕೊಂಡಿವ್ರಿ ಹಣ್ಣಿಂದ ಏನೇ ಇಳುವರಿ ಬಂದ್ರೆ ಕೆಲ್ಸದವ್ರಿಗೆ ಹೋಗುತ್ತೆ ನಮಗ್ ಬರೋ ಲಾಭ ಎಲ್ಲ ಪ್ರಾಣಿ ಪಕ್ಷಿಗಳಿಂದಾನೆ ಅಂತಂದು ಸ್ವಲ್ಪ ಅದನ್ನ ಇನ್ಕ್ರೀಸ್ ಮಾಡಿ ಹೌದು ಪಾರಿವಾಳಗಳಿಂದ ಏನ್ ಮಾಡ್ತೀನಿ ಅದ್ರ ಇಕ್ಕೆ ಇರುತ್ತಲ್ಲ ಅದನ್ನು ನಾನು ಜೀವಮೃತದಲ್ಲಿ ಹಾಕ್ತೀನಿ ಅದ್ರಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಹೋದ್ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಅದ್ರಲ್ಲಿ ಇಕ್ಕೆ ಎಲ್ಲ ಅಂತಂದ್ರು ಅದನ್ನು ನಾನು ಆಗ್ತಾ ಆಮೇಲೆ ಇನ್ನೊಂದ್ರೆ ಹುಡುಗರು ಬರ್ತಾರೆ ಚಿಕ್ಕ ಚಿಕ್ಕ ಹುಡುಗರು ಅವ್ರೆಲ್ಲಾ ನೋಡಿರಲ್ಲ ಪಾರಿವಾಳ ಕೋಳಿ ಅವರೊಂದ್ ಖುಷಿ ಆಗ್ತಾರೆ ಎರಡು ಜೇನು ಪುಟ್ಟಿ ಅದಾವ್ರೆ ಬಾಕ್ಸ್ ಅದಾವ ನೆಕ್ಸ್ಟ್ ಈಗ ಮೀನ್ ಆಗ್ಲಿ ಇನ್ನು ಸ್ವಲ್ಪ ಜೇನ್ ಆಗ್ಲಿ ಅದ್ರ ಮೇಲೆ ಒಟ್ಟು ಪ್ರಾಣಿ ಪಕ್ಷಿಗಳ ಮೇಲೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡೋಣ ಅಂತ ಅನ್ಕೊಂಡಿದಾರೆ ಜೇನು ಪೆಟ್ಟಿಗೆಗಳು ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ಬೇಕು ಮಾಡ್ಕೊಳದ್ರಿಂದ ಈ ಪರಾಗ ಆಗಿ ಹಣ್ಣುಗಳು ಎಲ್ಲಾ ಚೆನ್ನಾಗಿ ಬರ್ತವೆ ಹೌದ್ರಿ ಅದಕ್ಕೂ ಉಪಯೋಗ ಹೌದ್ರಿ ಮಾಡ್ಕೋಬೇಕು ಆಕ್ಚುಲಿ ನಂದು ಈಗ ಆಕ್ಚುಲಿ ಎಜುಕೇಶನ್ ಕಂಪ್ಲೀಟ್ ಆಯ್ತ್ರಿ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು ಈಗ ಸ್ವಲ್ಪ ನ್ಯೂಟ್ರಲ್ ರೀ ಈಗ ನಾವು ನೆಕ್ಸ್ಟ್ ಎಲ್ಲ ಪ್ರಯೋಗಗಳು ಪ್ರಾಣಿ ಪಕ್ಷಿಗಳ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಇನ್ನೊಂದೇನ್ರೀ ಒಟ್ಟು ನಾವು ಇಷ್ಟೆಲ್ಲ ಮಾಡ್ತೀವಿ ಅಂದ್ರೆ ಟೆನ್ಷನ್ ಇರಬಾರ್ದು ನಮಗೆ ಈಗ ನಾವು ಫಸ್ಟ್ ನೀವು ಏನೇ ಮಾಡ್ಬೇಕಂದ್ರೆ ಒಂದು ಗಿಡ ಬೆಳೆಸ್ಬಿಡ್ರಿ ಈಗ ನಾವು ಕುರಿ ನೋಡ್ರಿ ಮಾರ್ನಿಂಗ್ ಬಿಟ್ರೆ ತಾವೇ ಮೇಯ್ತಾವ ಮಧ್ಯಾಹ್ನ ಒಂದ್ ಮಕ್ಕಂತಾವ ಒಂದು ತಾಸು ಮಕ್ಕಂತಾವ ಮತ್ತೆ ಎದ್ದಳಿಸ್ ಕಳಿಸ್ಬೇಕು ಮತ್ತು ಸಾಯಂಕಾಲ ಅವೇ ಬರ್ತಾವ ನಮಗೆ ಟೆನ್ಷನ್ ಇರಲ್ಲ ಸ್ಟಾರ್ಟಿಂಗ್ ಏನು ಡಿವಾರ್ಮಿಂಗ್ ಆಗ್ತು ಪ್ರಿಪೇರ್ ಆಗ್ತವೆ ಅವೆಲ್ಲ ಓಕೆ ಅದು ಒಂದ್ ಕಡೆ ಕುರಿ ಮೈಸಬೇಕು ಆ ತರ ಇರಲ್ಲ ಆಮೇಲೆ ಕೋಳಿನ ಅಷ್ಟೇ ಮುಂಜಾಲೆ ಬಿಟ್ರೆ ಎಲ್ಲ ಮೈಕೊಂಡ್ ಬರ್ತಾವ್ರಿ ಆಮೇಲೆ ಇನ್ನೊಂದು ಕೇಳ್ರಿ ನಮ್ಮ ಕಡೆಯಿಂದ ಕೋಳಿ ತೊಗೊಂಡು ಹೋದವ್ರು ಇದು ಮಾಂಸ ಇರ್ತಾಳ್ರಿ ಸ್ವೀಟ್ ಟೇಸ್ಟ್ ಇರ್ತದ್ರಿ ಯಾಕಂದ್ರೆ ಖುಲ್ಲಾ ನ್ಯಾಚುರ ನ್ಯಾಚುರಲ್ ಆಗಿ ಮೈತ್ರಿತಾವೆ ಫ್ರೀ ಆಗಿ ಮೈತಾವೆ ಎಲ್ಲಾ ತರದ್ದು ಊಳನ್ನು ತಿಂತಾವ್ ನಮ್ದೊಂದು ಉಂಜಾ ನೋಡ್ಬೋದ್ರಿ ಮೂರುವರೆ ಕೆಜಿ ಜಿ ಆಗ್ಯದ ಏನೂ ಹಾಕಿಲ್ಲ ಅದಕ್ಕೆ ಸುಮ್ಮನೆ ಪಾಡಿಗೆ ಅದ್ ಮೈಕೊಂಡು ಒಂದು ಎಂಟು ತಿಂಗಳೇನು ಆಗಿರ್ಬೇಕ್ರಿ ಅದಷ್ಟೇ ತಂದು ಆಗಿರ್ಬೋದು ಎಂಟು ತಿಂಗಳಾಗಿರ್ ಅದ್ ಮೂರವರೆ ಕೆಜಿ ಆಗಿದ್ರಿ ಅದು ಅದು ಒಂದು ಅಡ್ವಾಂಟೇಜ್ ರೀ ನಮ್ಗೆ ಆ ಥರ ಒಟ್ಟು ಟೆನ್ಷನ್ ಫ್ರೀ ಫಾರ್ಮಿಂಗ್ ಅದನ್ನ ಮಾಡಿದ್ರೆ ನಮ್ಗೆ ಬಹಳ ಚಲೋ ರೀ ಆಮೇಲೆ ಈಗ ನಾವು ಇಲ್ಲಿ ಹೇಳಿ ಟ್ರೆನ್ಚಲ್ಲಿ ಬೇಕ್ರಿ ನೀವು ಎರೆಹುಳು ಗೊಬ್ಬರ ಮಾಡ್ಕೋಬೋದು ಮಳೆಗಾಲದಲ್ಲಿ ಆಮೇಲೆ ಎರೆಹುಳದ್ ಮಾತ್ರ ಹೇಳ್ತೀನಿ ಎರೆಹುಳು ರೈತನ ಮಿತ್ರ ಎಲ್ಲರಿಗೂ ಗೊತ್ತು ಬಟ್ ಎರೆಹುಳು ಕೈಯಲ್ಲಿ ಹಿಡ್ಕೊಂಡು ಯೂರಿಯಾ ಡಿ ಎ ಪಿ ಹಾಕ್ರೆ ಸತ್ತ ಎರೆಹುಳು ಸೊ ನಮ್ಗೆ ಯೂರಿಯಾ ಡಿ ಎ ಪಿ ಮಿತ್ರನ ಶತ್ರುನ ಅಂತ ನಾವು ಅನ್ಕೋಬೇಕು ಆಮೇಲೆ ಒಂದು ಎರೆಹುಳು ಒಂದು ದಿವಸಕ್ಕೆ ಹತ್ತು ಮೀಟ್ರ್ ಹೋಲ್ ತೋಡುತ್ತೆ ತೆಗ್ಗು ತೋಡುತ್ತೆ ಹಾ ಅದ ಆಮೇಲೆ ಏನಾಗತ್ರಿ ತೆಗ್ಗು ತೊಡದ್ರ ಏನ್ ಲಾಭ ಅಂತ ಅಂತೇಳಿ ಹೋಲ ಒಟ್ಟು ಆರ್ ಟೈಮ್ ಮೇಲೆ ಕೆಳಗ ಮೇಲೆ ಕೆಳಗ ಮಾಡಿ ಒಂದು ದಿವಸ ಒಂದ್ ಎರೆಯವಳು ಬರಿ ಅಂದ್ರೆ ಹತ್ತು ಮೀಟರ್ ಮಾಡುತ್ತೆ ಅದರಿಂದ ಉಪಯೋಗ ಏನಂದ್ರೆ ಅದು ತೆಗ್ಗು ಮಾಡ್ಬೇಕಾದಾಗ ಹೋಲ್ ಹಾಕ್ಬೇಕಾದಾಗ ಒಂದು ಲಿಕ್ವಿಡ್ ಬಿಡುತ್ತೆ ಆ ಲಿಕ್ವಿಡ್ ಇಂದ ಆ ಹೋಲ್ ಮುಚ್ಕೊಳಲ್ಲ ನಮಗ್ ಕಣ್ಣಿಗ್ ಕಾಣಲ್ಲ ಬಟ್ ಇರುತ್ತೆ ಆ ಹೋಲಲ್ಲಿ ಏನಾಗುತ್ತೆ ಮಳೆ ನೀರು ಬಿದ್ದುದು ಹೋಗುತ್ತೆ ಗಾಳಿ ಹೋಗುತ್ತೆ ಒಂಥರ ಭೂಮಿನ ಅದು ಅದ ಮಾಡದಂತಲ್ರಿ ಅದ ಮಾಡದಂಗ ಆತರ ಬರೀ ಒಂದ್ ಎರೆಯವಳು ಹತ್ತು ಮೀಟರ್ ಮಾಡಿದ್ರೆ ನಾವೇನಾದ್ರೆ ನಮ್ಮ ಹೊಲದಲ್ಲಿ ಒಂದು ಎಕರೆ ಹತ್ತು ಸಾವಿರ ಎರೆಹಳು ಮಾಡ್ಕಂಡ್ರಿ ಎಷ್ಟಾಗೋದು ಲೆಕ್ಕ ಹಾಕ್ರಿ ಪೂರಾ ನಮ್ಮ ಭೂಮಿ ಒಂದು ಸ್ಪಾಂಜ್ ಇರ್ತದಲ್ರಿ ಸ್ಪಾಂಜ್ ತರ ಆಗತ್ತ ಈಗ ಎಲ್ಲ ಕೃಷಿ ಹೊಂಡ ಈಗ ಬಂದದ್ ಸ್ಕೀಮ್ ಮೊದಲೆಲ್ಲ ಎರೆಹುಳುಗಳೇ ಇದು ಎರೆಹುಳುಗಳಿಂದಾನೆ ಎಲ್ಲ ನೀರೆಲ್ಲ ಭೂಮಿಗೆ ಹೋಗ್ತಿತ್ರಿ ಎರೆಹುಳು ಒನ್ ಆಫ್ ದ ರೀಸನ್ ರೀ ಹಾಗಾಗಿ ನಾವು ಇಲ್ಲೇನು ಮಾಡಿವ್ರಿ ಹಾವು ಬರುತ್ತಾ ಎಲ್ಲಾ ತರ ಪ್ರಾಣಿ ಪಕ್ಷಿ ಅವು ಯಾವುದಕ್ಕೂ ನಾವೇನೋ ಮಾಡಲ್ರಿ ಅದ್ರ ಪಾಡಿಗೆ ತಾವು ಮಾಡ್ಕೊಂಡಿರ್ತಾವ ಮತ್ತ ಹಾವು ಬೇಕು ನಮ್ಗ ಹಾವು ಬೇಕು ಆಮೇಲೆ ಇಲಿಗಳು ಎಗ್ಣಗಳು ಎಲ್ಲಾ ಇದ್ರೇನೆ ಕಾಡಾಗೆ ಇದಾಗತ್ತೀ ಒಂದು ಇನ್ಸಿಡೆಂಟ್ ಹೇಳ್ತಾರೆ ನಾರ್ಮಲ್ ಆಗಿ ಒಂದು ಕಡೆ ಅಲ್ಲಿ ನಮ್ಮ ಕೃಷಿ ಹೊಂಡ ಆದರೆ ಅಲ್ಲಿ ಹೋಗಿನೂ ಒಂದು ಕೆರೆ ಅವು ನಾಲ್ಗೆ ತಕೊಂಡು ಬರಕತ್ತ ಏನು ಹೇಳ್ರಿ ನನಗೆ ಅದಕ್ಕೆ ಎರಡು ಫೀಟ್ ಡಿಫ್ರೆನ್ಸ್ ಅಷ್ಟೇ ಅದು ಹಿಂಗೆ ಕೆಳಗಿನ ನನಗೆ ಮ್ಯಾಲ ಮುಖ ನೋಡಿತ್ತು ನಾನು ಅದ್ರ ಮುಖ ನೋಡಿ ನಾನು ಹಂಚ್ಕಂಡು ಹೊಡೆ ಬಂದೆ ಅದು ಹಂಚ್ಕಂಡು ಹೊಡಿಯತ್ತೆ ಅಷ್ಟೇ ಆಗೈತೆ ರೀ ಹಂಗಾಗಿ ಇಲ್ಲಿನ ಸುಮಾರು ನಾನು ಸ್ಟಡಿ ಮಾಡಿದ ಪ್ರಕಾರ ನಮ್ಮ ಹೊಲದಲ್ಲಿ ಒಂದು ಆರು ಆರರಿಂದ ಏಳು ವೆರೈಟಿ ಅವುಗಳಿದೆ ಬಂದವ್ರಿ ಅದನ್ನ ಫೋಟೋ ಹೊಡ್ಕೊಂಡಿರ್ತೀನಿ ನಮ್ಮ ಫ್ರೆಂಡ್ಸಿಗೆ ಕಳ್ಸಿನ ಅವ್ರೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ ರೀ ಇದರಲ್ಲಿ ಯಾಕಂದ್ರೆ ರಾತ್ರಿಯಲ್ಲಿ ಅಡ್ಡಾಡ್ತಿರ್ತೀವಲ್ಲ ಯಾವ ತರ ಅವು ಏನು ಗೊತ್ತಾಗಲ್ಲ ಹಾಗಾಗಿ ಅದು ಇದೆ ಆಮೇಲೆ ಮೂವತ್ತು ಜಾತಿಯ ಕಳೆಗಳಿದವು ನೀವು ಸಹಜವಾಗಿ ಎಲ್ಲ ನೋಡ್ರಿ ಒಂದು ನಾಲ್ಕೈದು ಜಾತಿ ಸಿಗುತ್ತಾ ನಂಬಲ್ಲಿ ಅಂದಾಜು ಒಂದು ಇಪ್ಪತ್ತರಿಂದ ಮೂವತ್ತು ಜಾತಿ ಆರಾಮದವ್ರೆ ಕಳೆಗಳು ಕಳೆಗಳ ಮಾತು ತುಂಬಾ ಆದ್ರೆ ಅದನ್ನು ಅಧ್ಯಯನ ಮಾಡ್ತಾ ಇದೀನಿ ಫುಲ್ ಪರ್ಫೆಕ್ಟ್ ನಿಮ್ಗೆ ಹೇಳ ಪರ್ಫೆಕ್ಟ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅದ್ರ ಮಾತು ಹೇಳ್ತೇನೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಆಮೇಲೆ ಇನ್ನಂದ್ರೆ ಒಂದು ವರ್ಷದಿಂದ ಒಂದು ವರ್ಷದಿಂದ ನಾನೇನು ಪೆಸ್ಟಿಸೈಡ್ ಹೊಡೆದೇ ಇಲ್ಲ ಅಂದ್ರೆ ನಿಮ್ಮ ಅಸ್ತ್ರ ಅಗ್ನಸ್ತ್ರ ದಶಪಣ ನೋಡಮ್ ಏನ್ ಆತದಂತ ಹೊಡೆದೇ ಇಲ್ಲ ನೀವು ದಾಳಿಂಬ್ರಿ ಒಮ್ಮೆ ತೋರಿಸ್ರಿ ಎಲ್ಲ ಆರ್ ಫೀಟ್ ಬಳ್ದವ್ ದಾಳಿಂಬ್ರಿ ಭಾಳ ಸೆನ್ಸಿಟಿವ್ ನಿಮ್ಗೆ ಗೊತ್ತಾದ್ರೆ ತಿಂಗಳಿಗೊಮ್ಮೆ ಹದಿನೈದು ದಿವ್ಸಕ್ಕೊಮ್ಮೆ ನಾವು ಔಷಧಿ ಹೊಡಿಲೇಬೇಕು ಹೊಡಿತಾನೆ ಇರ್ತಾರೆ ನಾವು ಒಂದು ವರ್ಷದಿಂದ ಯಾವ ಗಿಡಕ್ಕೂ ಅಂದ್ರೆ ಇವು ಹಾಕಿವ್ರಿ ಜೀವಾಮೃತ ಗೊಬ್ಬರ ಹಾಕಿವಿ ಔಷಧಿ ಹೊಡೆದಿಲ್ಲ ಸ್ಪ್ರೇ ಮಾಡಿಲ್ರಿ ಅಂದ್ರೆ ಇವು ನಮ್ಮ ಉಳಗಳು ಸಾಯ್ದೆ ಅದಕ್ಕೆ ಮಾಡೇ ಇಲ್ಲ ಯಾಕಂದ್ರೆ ನೋಡಂ ಅಂತ ಬಿಟ್ರಿ ನೇಳಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಬಟ್ ಅದೇ ಹೇಳ್ದಲ್ರಿ ಸೇಮ್ ಮಿತ್ರ ಕೀಟಗಳು ಬಂದು ಅದನ್ನ ಸಾಯಿಸಿ ಮತ್ತೆ ಅವ್ರು ಚಿಗರು ಬಂದು ಎಲ್ಲ ಚಲೋ ಆಗೋವ್ರಿ ತುಂಬ ಧನ್ಯವಾದ ನೋಡಿದ್ರೆಲ್ಲ ರೈತ ಬಂದವರೇ ನೈಸರ್ಗಿಕ ಕೃಷಿ ಅಂದರೆ ನೈಸರ್ಗಿಕವಾಗಿ ಅವಕ್ಕೆ ಸ್ವಚ್ಛಂದವಾಗಿ ಬೆಳೆಯಕ್ಕೆ ಬಿಡಬೇಕು ಅದರಿಂದ ಬಂದಂಥ ಲಾಭನ ನಾವು ಪಡಬೇಕು ಇದನ್ನೇ ನೈಸರ್ಗಿಕ ಕೃಷಿ ಅಂತಾರೆ ನಾವು ಹಾಕಿದ ಕೂಡಲೇ ಲಾಭ ಬರಬೇಕು ಹಾಕಿದ ಕೂಡಲೇ ಹಣ್ಣು ಬಿಡಬೇಕು ಈ ರೀತಿ ಕಲ್ಪನೆ ಇಟ್ಕೊಂಡ್ರೆ ನೈಸರ್ಗಿಕ ಕೃಷಿ ಮಾಡೋಕ್ಕಾಗೋದಿಲ್ಲ ವಿದ್ಯಾವಂತರಾದಂಥ ಅವರು ಇದ್ರ ಬಗ್ಗೆ ಸ್ಟಡಿ ಮಾಡಿ ಈ ರೀತಿ ಉತ್ತಮವಾದ ತೋಟನ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಇವರ ತಂದೆಯವರು ಸಂಪೂರ್ಣವಾಗಿ ಸಪೋರ್ಟ್ ನೀಡ್ತಾ ಇದ್ದಾರೆ ಇವರು ಏನೇ ಮಾಡ್ತೀನಂದ್ರು ಅವರು ಮುಂದೆ ನಿಂತು ಹೆಲ್ಪ್ ಮಾಡ್ತಾರೆ ಹಾಗಾಗಿ ಸಾರವರು ತುಂಬ ಉತ್ಸುಕತೆಯಿಂದ ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಪಕ್ಕದ ಜಮೀನಿನಲ್ಲಿ ಮಹಾಗನಿ ಗಿಡಗಳನ್ನು ಹಾಕಿದ್ದಾರೆ ಎರಡು ದೊಡ್ಡ ದೊಡ್ಡ ಪಾಲ್ ಹೌಸ್ಗಳನ್ನು ಮಾಡಿದ್ದಾರೆ ಅದರ ಮೇಲೆ ಏನೇನು ಮಾಡ್ತಾರೋ ಮುಂದೆ ಏನೇನು ಪ್ಲಾನ್ ಇದೆಯೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಪಾಲ್ ಹೌಸ್ಗಳನ್ನು ಮಾಡ್ಕೊಂಡಿದ್ದಾರೆ ಸಾರವರ ಕೃಷಿ ಅಭಿವೃದ್ಧಿ ಆಗಲಿ ಜನರಿಗೆ ಇದು ಇದು ಈ ತೋಟದಿಂದ ಒಳ್ಳೆಯ ಮಾಹಿತಿ ಸಿಗಲಂತ ಅರ್ಸೋಣ ತುಂಬ ತುಂಬಾ ತುಂಬ ಧನ್ಯವಾದಗಳು ಸರ್ ಮತ್ತೊಮ್ಮೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದರ ಅನುಕೂಲ ಆಗಲಿ ಸಾರವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಕ್ಷನಲ್ಲೂ ಹಾಕಿರ್ತೀನಿ ನಿಮಗೆ ಯಾವುದೇ ನೈಸರ್ಗಿಕ ಕೃಷಿ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೂ ಚರ್ಚೆ ಮಾಡ್ಬೋದು ಮತ್ತು ಅವರಾಗ್ಲಿ ನಾವೇನ ನಾವಾದ್ರೂ ಅಷ್ಟೇ ದೊಡ್ಡವರಲ್ಲ ಇದರಲ್ಲಿ ಜ್ಞಾನಿಗಳಲ್ಲ ತಿಳಿದಿರೋರು ಇದರಲ್ಲಿ ಏನಾದರೂ ತಪ್ಪಿದ್ರೆ ಈ ಥರ ಮಾಡಬಾರ್ದಾಗಿತ್ತು ಈ ಥರ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಸಲಹೆಗಳನ್ನು ಕೊಡ್ಬೋದು ಅದಕ್ಕೂ ಸಾರವರು ಸಲಹೆ ತಗೊಳ್ಳೋಕ್ಕೂ ಸಿದ್ಧರಿದ್ದಾರೆ ಮತ್ತು ಸಲಹೆ ಕೂಡ ನೀಡ್ತಾರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ